ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಧನಯ್ಯ ಸರ್, ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ನೆಟ್ಸೆಟ್ ಬರೆಯುವಂಥ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಹೇಳುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪೇಪರ್ ನಂಬರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಇದರಲ್ಲಿ ಮೊದಲನೇ ಪ್ರಕರಣ ಟೀಚಿಂಗ್ ಆಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯ, ಇದರಲ್ಲಿ ಮೊದಲನೇ ಕನ್ಸೆಪ್ಟನ್ನು ಮೊದಲಿಗೆ ಹೇಳಿದ್ದೇನೆ. ಟೀಚಿಂಗ್ ಕಾನ್ಸೆಪ್ಟ್ ಬಗ್ಗೆ, ಟೀಚಿಂಗ್ ಡೆಫಿನೇಷನ್ ಬಗ್ಗೆ, ಟೀಚಿಂಗ್ದ ಮೀನಿಂಗ್ ಬಗ್ಗೆ ಹೇಳಿದ್ದೇನೆ. ಈಗ ಈ ವಿಡಿಯೋದಲ್ಲಿ ನಾನು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ಇದರ ಬಗ್ಗೆ ನನಗೆ ತಿಳಿದಂಥ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಸಿಲೆಬಸ್ ಪ್ರಕಾರ ಎರಡನೇ ಪಾಯಿಂಟ್ಸ್ ಟೀಚಿಂಗ್ ಆಬ್ಜೆಕ್ಟಿವ್. ಈ ಕಂಪ್ಲೀಟ್ ವಿಡಿಯೋ ನೋಡಿದ ತಕ್ಷಣ ನಿಮಗೆ 2 ಮಾರ್ಕ್ಸ್ 100% ಸಿಕ್ಕೇ ಸಿಗುತ್ತದೆ. ತುಂಬ ಸರಳವಾದ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳುತ್ತಾರೆ. ವಿಷಯನ ನೀಟಾಗಿ ತಿಳ್ಕೊಬೇಕು. ನೀವು ಸುಮ್ಮನೆ ಎಲ್ಲ ಓದ್ತೀನಿ ಅಂದರೆ ತಿಳಿದುಕೊಂಡು ಓದಿದ್ರೆ ಕರೆಕ್ಟ್, ತಿಳಿದುಕೊಂಡು ಓದಿದ್ರೆ ನೀವು ಬೆಳಿತೀರಿ, ಇಲ್ಲಾಂದ್ರೆ ಸುಮ್ಮನೆ ಓದಿದ್ರೆ ಅದು ನಿಮಗೆ ತುಳಿತದ. ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಉಪಯೋಗ ಏನದು? ತಿಳ್ಕೊಂಡು ಓದ್ರಿ, ಒಳ್ಳೆಯದಾಗುತ್ತೆ. ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ಓಕೆ, ಬೋಧನೆಯ ಉದ್ದೇಶಗಳು. ಪರೀಕ್ಷೆದೊಳಗೆ ಎಷ್ಟು ಸರಳ ಪ್ರಶ್ನೆ ಕೇಳ್ತಾರೆ, ಒಂದು ಹಿಂಗೆ ಪ್ರಶ್ನೆ ಇತ್ತು. ಈ ಕೆಳಗಿನವುಗಳಲ್ಲಿ ಬೋಧನೆಯ ಉದ್ದೇಶ ಯಾವುದು ಇದೆ, ಅಥವಾ ಬೋಧನೆಯ ಉದ್ದೇಶ ಇದರಲ್ಲಿ ಯಾವುದು ಸರಿ ಇದೆ, ಅಥವಾ ಈ ಕೆಳಗಿನವುಗಳಲ್ಲಿ ಬೋಧನೆಯ ಉದ್ದೇಶ ಇದು ಅಲ್ಲ, ಯಾವುದು ತಪ್ಪು ಇದೆ, ಬೋಧನೆ ಉದ್ದೇಶ ಕಂಡುಹಿಡಿಯಿರಿ, ಬೋಧನೆ ಉದ್ದೇಶ. ಈಗ ಭಾಳ ಸರಳ ಪ್ರಶ್ನೆ ಕೇಳ್ತಿರ್ತಾರೆ. ನಿಮ್ಮ ಕಂಪ್ಲೀಟ್ ಮೊನ್ನೆ ನಾನು ಟೀಚಿಂಗ್ ಬೋಧನೆ ಅಂದ್ರೆ ಹೇಳಿನಿ, ಆ ಬೋಧನೆ ಉದ್ದೇಶ. ಉದ್ದೇಶ ಅಂದರೆ ನೋಡ್ರಿ, ಉದ್ದೇಶ ಅಂದರೆ ಆಬ್ಜೆಕ್ಟಿವ್ಸ್, ಆಬ್ಜೆಕ್ಟಿವ್ಸ್ ಅಂದರೆ ಪರ್ಪಸ್. ಪರ್ಪಸ್ ಅಂದರೆ ಏಮ್, ನಮ್ಮದು ನೋಡ್ರಿ. ಯಾವುದೇ ಕೆಲಸ ಮಾಡಿರಿ ನೀವು, ಪ್ರತಿ ಕೆಲಸ ಮಾಡುವಾಗ ಆ ಕೆಲಸದ ಹಿಂದೆ ಒಂದು ಉದ್ದೇಶ ಇರ್ತದೆ, ಆ ಉದ್ದೇಶ ಪೂರ್ಣ ಮಾಡೋ ಸಲುವಾಗಿ ನಾವು ಕೆಲಸ ಮಾಡ್ತಿರ್ತೀವಿ. ಈಗ ನಾನು ನಿಮಗೆ ವಿಡಿಯೋ ಮಾಡೀನಿ, ವಿಡಿಯೋ ಮಾಡೋದು ಉದ್ದೇಶ ಏನು? ನಾನು ಇಡೀ ದೇಶದ ಎಲ್ಲ ರಜೆಗಳಿಗೆ ಹೋಗಿ ಸೆಟ್ ಎಕ್ಸಾಮ್ ಬರೋದು, ಬಂದು ಪಾಸಾಗಿ ನನಗೆ ಸಿಕ್ಕಂಥ ಅನುಭವನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದು. ಈ ಪರೀಕ್ಷೆ ಸರಳ ಇದೆ, ಸೋಪಾ ಇದೆ, ಸಿಂಪಲ್ ಇದೆ ಅನ್ನೋದು ಹೇಳೋ ಸಲುವಾಗಿ ನೆಟ್ ಸೆಟ್ ಪರೀಕ್ಷೆಯ ಭೀತಿಯನ್ನು, ಭಯವನ್ನು ಹೊರಗೆ ತೆಗೆಯುವುದು, ಸಿಂಪಲ್ ಇದೆ ಅನ್ನೋ ಹೇಳೋ ಸಲುವಾಗಿ ವಿಡಿಯೋನ ಮಾಡೋದು, ನನಗೆ ತಿಳಿದಿಷ್ಟು ಸ್ವಲ್ಪ ತಿಳಿಸೋ ಪ್ರಯತ್ನ ಮಾಡೋದು. ಇದ್ರ ಜೊತೆಗೆ ನಾನೊಂದು ಕನ್ನಡ ಮೀಡಿಯಂ ಬುಕ್ ಬರ್ದೀನಿ, ಅದು ಕೂಡ ಓದ್ರಿ ಅಂತ ಹೇಳೋದು. ಬುಕ್ದೊಳಗೆ ಸ್ವಲ್ಪ ಕಾಗುಣಿತಿಗಳು ತಪ್ಪಾಗ್ಯಾವಪ್ಪ, ಅದನ್ನು ಸ್ವಲ್ಪ ತಿದ್ದು ಮಾಡಿ ನೀವು ಓದ್ರಿ ಅಂತ ಹೇಳೋದು. ನಿಮಗೆ ಉದ್ದೇಶ ಯಾವುದೇ ಕೆಲಸ ಇರಲಿ, ಉದ್ದೇಶ ಇರಲಾರ್ದ ಕೆಲಸ ಯಾರೂ ಮಾಡೋದಿಲ್ಲ. ಸುಮ್ಮನೆ ಆಕ್ಸಿಡೆಂಟಲ್ಲಾಗಿ ಯಾರೂ ಏನೋ ಮಾಡೋದ್ರೆ ಅದು ಮಾಡಿದ್ರೂ ಅದು ವರ್ಕ್ ಇಫೆಕ್ಟಾಗಿ ಆಗೋದಿಲ್ಲ, ಅದು ಬೆಳೆಯೋದಿಲ್ಲ. ಯಾವುದೇ ಮಾಡಿರಿ, ಒಂದು ಉದ್ದೇಶ ಇಟ್ಕೊಂಡೆ, ನಿಮ್ಮ ಉದ್ದೇಶ ಇರಲಾರ್ದ ಕೆಲಸ ಇಲ್ಲ. ಉದ್ದೇಶ ಇರಬೇಕು, ಗುರಿ ಇಟ್ಟು ಕೆಲಸ ಮಾಡಿದ್ರೆ ನೀವು ಸಾಧನೆ ಮಾಡಿದ್ರಿ. ಗುರಿ ಇರಲಾರ್ದನೆ ಕೆಲಸ ಮಾಡಿದ್ರಂದ್ರೆ ಅದೇ ಹೆಂಗೆ ರೀ? ಹಂಗಲ್ಲ. ಸೊ ಪ್ರತಿಯೊಂದು ಟೀಚಿಂಗು ಒಂದು ನಿರ್ದಿಷ್ಟ ಗುರಿ ಹೊಂದಿರುತ್ತದೆ. ನೋಡಿ, ಎಷ್ಟೋ ಪಾಠಗಳಿರ್ತವೆ. ನಾವು ಒಬ್ಬರು ಶಿಕ್ಷಕರಾದವರು ಕ್ಲಾಸ್ ರೂಮ್ದೊಳಗೆ ಬರೋಕ್ಕಿಂತ ಮುಂಚೆ ನಮ್ಮ ತಲೆಯೊಳಗೆ ವಿಚಾರಗಳಿರ್ತವೆ, ಉದ್ದೇಶ ಇರ್ತದೆ. ಇವತ್ತು ನಾನು ಮಕ್ಕಳಿಗೆ ಇದೇ ಹೇಳಬೇಕು, ನಾನು ಇದು ಪಾಠ ಹೇಳಿದ ನಂತರ ಈ ಪಾಠದಿಂದ ಈ ಗುಣ ಮಕ್ಕಳ ಹತ್ರ ಬೆಳೀಬೇಕು, ಮಕ್ಕಳ ಹತ್ರ ಈ ವಿಷಯದ ಜ್ಞಾನ ಅವ್ರ ಹತ್ರ ಬರಬೇಕು, ಹೀಗೆ ಉದ್ದೇಶ ಇಟ್ಕೊಂಡು ಬಂದಿರ್ತೇವೆ ಶಿಕ್ಷಕರಾದವರು. ಉದ್ದೇಶ ಇರಲಾರೆ ಸುಮ್ಮನೆ ಈಗ ಮುಂಜಾನೆ ಎದ್ದೇವ್ರಿ, ತಿಂದೇವ್ರಿ, ಮೈ ತಗೊಂಡೇವ್ರಿ, ಬಸ್ಸಿಗೆ ಬಂದು ಶಾಲೆಗೆ ಬಂದೇವ್ರಿ, ಪಾಠ ಹೇಳಿದ್ ಮತ್ತೆ ಮನೆಗೆ ಹೋದೇವು ಅಂದ್ರೆ ನಾವು ಉದ್ದೇಶ ಇರಲಾರ ಪಾಠ ಹೇಳಿದ್ರೆ ಅಂದ್ರೆ ಅದು ಪಾಠವೇ ಅಲ್ಲ. ಸಾರಿ ರೀ, ನಿನ್ನ ಹೈದರಾಬಾದ್ಗೆ ಹೋಗಿ ಬರೋಣ, ನೆಗಡಿ ಬಂದ್ಬಿಟ್ಟ, ಕೊರೋನಾ ಅಲ್ರಪ್ಪ, ಕೊರೋನಾ ಮೊದಲು ಬರೀ ಅಂಜಿನೇ ಎಷ್ಟೋ ಜನ ಸತ್ತಾರೆ, ಅಂಜಬಾರ್ದು. ನಾವೆಲ್ಲ ಅಂತೀವಿ ಎಲ್ಲ ಕಡೆ ಕೊರೋನಾ ಇತ್ತಂದ್ರೆ ನನಗೆ ಹೋಯ್ತಿದ್ರಿ, ನೋಡಿ ಕೊರೋನಾ ಪೇಷಂಟ್ ಆಗಿರ್ತೀವಿ, ಮನೆಗೂ ತೋತಿದ್ರೆ ಕೊರೋನಾಗೆ ಹೊರಗೆ ಹಾಕಿ ಅಂದ್ರೆ ಮನೆಯವ್ರನ್ನೂ ಹೊರಗೆ ಹಾಕಿದ್ರು. ಸಮಯ ಸಂದರ್ಭ ಬಂದಾಕರೆ ಯಾರ್ಯಾರಿಗೂ ಮಣ್ಣು ಕೊಟ್ಟಕ್ಕೆ ಹೋಗಿಲ್ಲ, ಎಷ್ಟು ಶ್ರೀಮಂತ ಇದ್ರೂ ಯಾರ್ಯಾರಿಗೆ ಮುಟ್ಟಿಲ್ಲ, ಎಷ್ಟು ಶ್ರೀಮಂತ ಇದ್ರೂ ಎಷ್ಟು ಬಡವಿದ್ರು ಎಲ್ಲ ದೂರ. ಕೊರೋನಾ ಎಲ್ಲರಿಗೂ ಮನೆಗೆ ಕುಣಿಸಿತ್ತು, ಸಮ್ಕೊಂಡ್ರೆ ನಿಮ್ಮ ಮೈ ಅಂದರೆ ಅದು ಹೊರಗೆ ಬಂದರೆ ಹಿಡಿತೀನಿ ಅಂತಿತ್ತು ಕೊರೋನಾ. ಅಂದ್ರೆ ನೋಡ್ರಿ ಮನುಷ್ಯ, ನಾ ಪೀರ್ ಅಂದ್ರೆ ನಡೆಯಂಗಿಲ್ಲ. ಅದು ಪಾಠ ಈ ನಿಸರ್ಗ ಕಲಿಸ್ತದೆ ಮನುಷ್ಯನಿಗೆ. ಎರಡು, ಬೋಧನೆಯ ಉದ್ದೇಶ ಯಾವುದು?
ಮೊದಲನೇ ಬೋಧನೆ ಉದ್ದೇಶ ಎಷ್ಟು ಒಂದು 20 ಬೋಧನೆ ಉದ್ದೇಶಗಳು ನಾನು ನೋಟ್ಬುಕ್ದೊಳಗೂ ಬರೆದೀನಿ, ಇವತ್ತು ಹೇಳ್ತೀನಿ. ಅದರೊಳಗೆ ಕೆಲವೊಂದು ಪ್ರಮುಖ ಯಾವ್ಯಾವ ಅಂಶಗಳು, ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್, ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಸಕಾರಾತ್ಮಕವಾಗಿ ಬದಲಾವಣೆ ಆಗಬೇಕು. ನಾವು ಯಾರಿಗೆ ಪಾಠ ಮಾಡ್ತೀವಿ? ವಿದ್ಯಾರ್ಥಿಗಳಿಗೆ. ಏನು ಆಯಿ ಮುತ್ತದ್ರೆ ಆಯಿ ಮುತ್ತದ್ರೆ ಬಂದು ಪಾಠ ಕೇಳ್ತಾರೆ ನಮ್ಗೆ, ಅವ್ರದ್ದು ಮುಗಿದ ಈಗ ನಾವು ಅವ್ರ ಶಿವಾಶಿವ ಗುಡಿಯಾಗ ಕೂತು ಭಜನೆ ಮಾಡಿ ಮ್ಯಾಲ ಹೋಗೋದು. ಅವ್ರದ್ದು ಉದ್ದೇಶನೇ ಬೇರೆ. ನಾವು ಶಿಕ್ಷಕರಾದವರು ನನ್ನ ಪಗಾರಿಗಾಗಿ ಪಾಠ ಮಾಡ್ತೇನೆ ಇರಬಹುದು, ಅದನ್ನು ಉದ್ದೇಶ. ಬಟ್ ಮೇಜರ್ ಉದ್ದೇಶನೂ ನಾವು ಮಕ್ಕಳಿಗೆ ಜ್ಞಾನ ಕೊಡುವುದು, ಮಕ್ಕಳ ಜ್ಞಾನ ಬೆಳೆಸುವುದು, ಮಕ್ಕಳಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದು, ಒಳ್ಳೆಯ ವರ್ತನೆ ವಿದ್ಯಾರ್ಥಿಗಳ ಹತ್ರ ಬದಲಾವಣೆ ಆಗಬೇಕು. ಒಳ್ಳೆಯ ವರ್ತನೆ ಅಂದರೆ ಯಾವುದು? ಚಲೋ ಅಂತೇಳಿ ಕರಿತೀವಿ, ಪಾಸಿಟಿವ್. ಈಗ ಸಪೋಸ್ ಈಗ ನೋಡ್ರಿ, ನೀವು ಪರಿಸರ ಬಗ್ಗೆ ಒಂದು ಚಂದ ಪಾಠ ಮಾಡಿರಿ, ಹಾಂ, ಪಾಠ ಮುಗೀತು, ಶಿಕ್ಷಕರು ಹೊರಗೆ ಹೋದರು, ಎಲ್ಲ ವಿದ್ಯಾರ್ಥಿ ಹೊರಗೆ ಹೋದರು, ಒಬ್ಬ ಹುಡುಗ ಲೇಟ್ ಮಾಡಿ ಹೊರಗೆ ಹೊಂಟಿದ್ದ, ಹೊರಗೆ ಹೋಗುವಾಗ ಅವ್ನು ವಿದ್ಯಾರ್ಥಿ ಏನು ವಿಚಾರ ಮಾಡಬೇಕು? ಓ, ಫ್ಯಾನ್ ಇನ್ನೂ ಚಾಲು ಇದೆ, ಲೈಟ್ ಇನ್ನೂ ಚಾಲು ಅದ, ಲೈಟ್ ಬಂದ್ ಮಾಡ್ಬೇಕು, ಅವನು ಫ್ಯಾನ್ ಬಂದ್ ಮಾಡ್ಬೇಕು, ಆಮೇಲೆ ಹೊರಗೆ ಹೋಗಿರ್ಬೇಕು. ಇದು ಅವನ ಹತ್ರ ಆಗಿದಂಥ ಬದಲಾವಣೆ, ಪಾಸಿಟಿವ್ ಬದಲಾವಣೆ. ಏನು ಅವನು ಯಾರೂ ಇಲ್ಲ, ಎಲ್ಲ ಸರ್ನು ಹೋಗ್ಯಾರ, ನಾವನು ಏನು ಪಾಠ ಹೇಳೋಣ, ಅವನು ಲೈಕ್ ಫೀ ಜಾಸ್ತಿ ತೊಂಡ್ರೆ ಕಾಲೇಜ್ದವರು ಅಂತ ತಿಳ್ಕೊಂಡು ಎಲ್ಲರೂ ಹೊರಗೆ ಹೋಗ್ಯಾನ. ಅದು ಲೈಟ್ ಟೂಬ್ ಲೈಟ್ ದಣ್ಣ ಅಂತೇಳಿ ಟೂಬ್ ಒಡೆದು ಫ್ಯಾನ್ ಎಲ್ಲ ಹಾಂತ ಬಟನ್ ಇರ್ತಾವೆ, ಬಟನ್ ಎಲ್ಲ ಒಡೆದು ಹೋಗಿ ಮತ್ತೆ ಹಿಂದೆ ಹೋಗಿ ಸ್ವಲ್ಪ ಸಿಸ್ಟಮೆಟಿಕ್ ಹೋಗೋದು, ಯಾರೂ ನೋಡಿಲ್ಲ ಎಲ್ಲ ಒಡೆದು ಹೊರಗೆ ಹೋದಿ. ಅದು ಬದಲಾವಣೆ, ಬದಲಾವಣೆ ಅಲ್ಲ. ನಾವು ಯಾರೂ ಇರ್ಲಾಕ್ರೆ ಇನ್ನೇನೇನೋ ಮಾಡ್ತೀವಿ, ಮತ್ತೆಲ್ಲರೂ ಇದಕ್ಕೆ ಏ ಭಾಳ ಚಂದ ರೀ, ಮೊಬೈಲ್ ನೋಡೋಕ್ರೆ ಎಲ್ಲರೂ ಇದಕ್ಕೆ ಭಾಳ ಚಂದ, ಯಾರೂ ಇರ್ಲಾಕ್ರೆ ಮತ್ತೆ ಇನ್ನೇನು ನೋಡ್ಕೋತಾರೆ. ನೋ, ಯಾರು ನೋಡ್ತಾರೋ ಬಿಡ್ತಾರಲ್ಲ, ಆಲ್ವೇಸ್ ಪಾಸಿಟಿವ್ ಬದಲಾವಣೆಯನ್ನು ನಿಮ್ಮ ಹತ್ರ ಆಗಬೇಕು. ಇದು ಬೋಧನೆ ಉದ್ದೇಶ, ಮೊದಲನೇ ಉದ್ದೇಶ. ಆಮೇಲೆ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸ ಬೇಕು. ಸರ್ವಾಂಗೀಣ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಈ ಆಲ್ರೌಂಡ್ ಡೆವಲಪ್ಮೆಂಟ್ದೊಳಗೆ ಯಾವುದು ಬರ್ತದೆ ನೋಡ್ರಿ, ಫಿಸಿಕಲ್ ಡೆವಲಪ್ಮೆಂಟ್, ಶಾರೀರಿಕ ವಿಕಾಸ ಆಗಬೇಕು ವಿದ್ಯಾರ್ಥಿ ಹತ್ರ, ಬೌದ್ಧಿಕ ವಿಕಾಸ ಆಗಬೇಕು, ಬೌದ್ಧಿಕ ವಿಕಾಸ ಆಗಬೇಕು, ಇಂಟೆಲಿಜೆಂಟ್. ಆಮೇಲೆ ಮಾನಸಿಕ, ನಾವೇನು ಕರಿತೀವಿ, ಮನಸ್ಸಿನ ಒಂದು ವಿಕಾಸ ಆಗಿರಬೇಕು ವಿದ್ಯಾರ್ಥಿ ಹತ್ರ. ಆಮೇಲೆ ಸಾಂಸ್ಕೃತಿಕ ವಿಕಾಸ ಆಗಿರಬೇಕು, ಆಮೇಲೆ ಸಾಮಾಜಿಕ ವಿಚಾರ ಆಗಿರಬೇಕು, ಆಮೇಲೆ ಆರ್ಥಿಕ ವಿಚಾರ ಮಕ್ಕಳಲ್ಲಿ ಬೆಳೆದಿರಬೇಕು. ಬೋಧನೆ ಏನಂತಾರೆ, ಇವೆಲ್ಲ ಮಕ್ಕಳ ಹತ್ರ ಕಾನ್ಸೆಪ್ಟನ್ನು ಬೆಳೆದಿರಬೇಕು. ಏ, ನಮ್ಮ ಮಗ ರೀ ಭಾಳ ಪಾಠ ಹೇಳಿದ ನಂತರ ಟೀಚರ್ಸ್ ಕೆಲಸ ಇರುತ್ತೆ, ಪಾಠ ಹೇಳಿದ್ರೆ ನೀವು ವ್ಯಾಯಾಮ ಮಾಡ್ರಪ್ಪ, ಚಂದ ಊಟ ಮಾಡಿರಿ, ಬಿಸಿದು ಊಟ ಮಾಡಿರಿ, ಮನೆಯಾಗ ಸ್ವಲ್ಪ ಕೆಲಸ ಮಾಡಿರಿ, ಮನೇದ ಕೆಲಸ ಮಾಡೋದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ರಿ, ಭಾಳ ಹುಷಾರದನ್ರಿ, ನೀರು ತೊಗೊಂಬನ್ರಿ, ಕೊಡ ತೊಗೊಂಬಂದ್ರೆ ಅಂದ್ರೆ ತೊಗೊಂಬರ್ತಾನ್ರಿ, ಪ್ಲಾಸ್ಟಿಕ್ ಕಾಲೆ ಕೊಡ ತೊಗೊಂಬರ್ತಾನ್ರಿ, ತುಂಬಿದ ಕೊಡ ನೀವು ಆಯ್ತಾನ್ರಿ, ಕಾಲೆ ತೊಗೊಂಡು ಬರ್ತಾನ್ರಿ, ಕಾಲೆ ತೊಗೊಂಡು ಬರೋಕ್ಕೆ ದಪ್ಪನ ಕೆಳಗೆ ಬಿಡ್ತಾನ್ರಿ, ಭಾಳ ಅಶಕ್ತಿ ಅದನ್ರಿ, ಏನೂ ಶಕ್ತಿ ಇಲ್ಲರಿ ಅವನಿಗೆ. ಹಂಗಂದ್ರೆ ಹೆಂಗ್ರಿ, ಶರೀರನೂ ಬದಲಾವಣೆ ಆಗಬೇಕಲ್ಲ, ಶರೀರದೊಳಗೂ ಸ್ವಲ್ಪ ತಾಕತ್ತು ಬರಬೇಕು. ತಾಕತ್ತು ಬಂದರೆ ಎಲ್ಲ ನೌಕರಿ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ, ತಾಕತ್ತೇ ಬರಲಿಲ್ಲ ಅಂದ್ರೆ ಹಾಗೆ. ಶಾರೀರಿಕ ಬದಲಾವಣೆ, ಶರೀರದೊಳಗೆ ಪಾಸಿಟಿವ್ ಬದಲಾವಣೆ ಆಗಿರಬೇಕು. ಅದಕ್ಕೆ ಶರೀರದ ಕಡೆ ಗಮನ ಕೊಡಬೇಕು, ಸ್ವಚ್ಛಾಗಿ ಊರು ತೊಗೋಬೇಕು, ಕಟಿಂಗ್ ಮಾಡ್ಕೋಬೇಕು, ಸ್ವಚ್ಛಾಗಿ ನೀಟಾಗಿ ಇರಬೇಕು ಅವನು. ಇದು ಒಂದು ಬದಲಾವಣೆ ಆಗಿರಬೇಕು ವಿದ್ಯಾರ್ಥಿ ಸ್ವಂತವನು. ಯಾರೋ ಹೇಳ್ತಾರೆ ಅಂತೇಳಿ ಕಟಿಂಗ್ ಮಾಡಿಸೋದಿಲ್ಲ, ಯಾರೋ ಹೇಳ್ತಾರೆ ಈಗ ಅರ್ಧ ಅರ್ಧ ಕಟಿಂಗ್ ಮಾಡ್ಕೋತಾರೆ. ಇಲ್ಲಿ ಪೂರ್ಣರ್ಬೋದು ಸರ್ ವಯಣ ಅರ್ಧ ಹಿಂಗೆ ಒಂದಿಟ್ಟು ಹಿಂಗೆ, ಅದು ದ್ಯಾಟ್ ಈಸ್ ನಾಟ್ ಅ ಗುಡ್. ಬಟ್ ಏನೇ ಅದೊಂದು ಫ್ಯಾಷನ್ ಅಂತೇಳಿ ಕರೀತಾರೆ. ಇನ್ನು ಮಕ್ಕಳ ಹತ್ರ ಬೌದ್ಧಿಕ ಬೆಳವಣಿಗೆ ಕೂಡ ಆಗಿರಬೇಕು. ಆಮೇಲೆ ಸಾಮಾಜಿಕ, ಮಕ್ಕಳು ಸಮಾಜದ ಒಂದು ಘಟಕ, ಹೀಗಾಗಿ ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಗೌರವ ಕೊಡಬೇಕು, ಅದು ಪಶು ಪ್ರಾಣಿಗಳಿಗಾಗಲಿ ಎಲ್ಲರಿಗೆ ಗೌರವ ಕೊಡಬೇಕು. ನಮ್ಮ ಬಸವಣ್ಣನವರು ಅವರೇ ಹೇಳಿದ್ರೆ, ದಯವೇ ಧರ್ಮದ ಮೂಲವಯ್ಯ. ಅಣ್ಣ ಎಷ್ಟು ಚಲೋ ಹೇಳಿರಿ, ಅದರ ದಯೆ ತೋರಿಸೋರು ಯಾರು? ದಯೆನೇ ಇಲ್ಲ ದಯೆ, ಅದು ದಯ ಒಂದು ಕಾನ್ಸೆಪ್ಟ್ ಮಕ್ಕಳ ಹತ್ರ ಬೆಳೆಸಿರ್ಬೇಕು ನಾವು. ಇದು ಬೋಧನೆಯ ಮೂಲಕ ಪ್ರತಿಯೊಂದು ಲೆಸನ್ದೊಳಗೆ ಒಂದೊಂದು ಪ್ರಮುಖ ಅಂಶಗಳು ಇರ್ತಿರ್ತಾವೆ. ನಿನ್ನೆ ಏನು ಒಂದು ವಿಡಿಯೋ ನೋಡಿದ್ದದ, ಅವು ಎಷ್ಟು ಚಂದ ವಿಡಿಯೋ ಅಂದ್ರೆ, ಒಂದು ಬೆಕ್ಕದಲ್ಲ ನೀವು ನೋಡಿರ್ಬೋದು, ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ವೈರಲ್ ಆಗಿದ್ದು ವಿಡಿಯೋ. ಒಂದು ಬೆಕ್ಕ ಏನು ಮಾಡಿರ್ತದೆ, ಮನೆ ಮೇಲೆ ಅವಕಾಶ ಹೋಗಿ ಒಂದು ಪಕ್ಷಿಗೆ ತಿನ್ನಬೇಕಂತ ಅಲ್ಲಿ ಒಂದು ಪಕ್ಷಿ ಬಂದು ಕೂತಿರ್ತದ. ಇದು ಬೆಕ್ಕ ಸಾವಕಾಶ ಮೂವ್ ಮಾಡ್ತದೆ, ಹೋಗಿ ನೇನು ಆ ಪಕ್ಷಿ ಮೇಲೆ ಹೋಗಿ ಹಿಂಗೆ ಅಟ್ಯಾಕ್ ಮಾಡ್ಬೇಕಂತಿರ್ತದೆ. ಸಾವಕಾಶ ಮೂವ್ ಮಾಡೋ ಟೈಮ್ದೊಳಗೆ ಮೂರು ನಾಲ್ಕು ಹೆಜ್ಜೆ ಭಾಳ ಸ್ಲೋ ಆಗಿ ಮೋಷನ್ ಒಳಗೆ ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಆ ಪಕ್ಷಿಗೆ ತಿನ್ನಬೇಕು ಅಂತೇಳಿ ಬೆಕ್ಕು ಹಿಂಗೆ ಹೋಗ್ತಿರ್ತದೆ. ಮೊದಲೇ ಸ್ಲೋ ಮೂಮೆಂಟ್ ಹೋಗಿ ಮುಂದೆ ಫಾಸ್ಟಾಗಿ ಹೋಗ್ತದೆ ಬೆಕ್ಕು. ಹೋಗಿ
ಆ ಪಕ್ಷಿ ಹತ್ರ ಹೋಗಿರ್ತಾವ, ಪಕ್ಷಿ ಅಲ್ಲಿಂದ ಬಿಟ್ಟು ಹೋಗಂಗಿಲ್ಲ, ಅದು ಅಲ್ಲೇ ನಿಂತಿರ್ತದೆ, ಅದೇನು ಹಾರಂಗಿಲ್ಲ ಪಕ್ಷಿ. ಯಾವುದೇ ಪ್ರಾಣಿ ನೋಡ್ರಿ ಅಟ್ಯಾಕ್ ಮಾಡುವಾಗ ಇದರಿಂದ ಪ್ರಾಣಿ ಓಡಿ ಹೋಗ್ತಿರ್ತದೆ, ಬಟ್ ಇದು ಯಾವುದು ಪಕ್ಷಿ ಅಲ್ಲೇ ನಿಂತು, ಅಲ್ಲೇ ನಿಂದ್ರೆ ಮತ್ತೆ ಬೆಕ್ಕು ಸಾವಕಾಶವಾಗಿ ಅದ್ರ ಸಮೀಪ ನಿಂದಿರ್ತ, ಬೆಕ್ಕ ಅದ್ರ ಸಮೀಪ ನಿಂತು ಈಗ ಮುಖದ ಮುಂದೆ ಟಚ್ ಮಾಡಲಾರ್ದ ಮುಖದ ಹಿಂಗೆ ಶ್ವಾಸ ಹಿಂಗೆ ನೋಡಿರೋದು ಬೆಕ್ಕಿಗೆ ಅರಿವಾಗ್ತದೆ, ಏನು ಎಸ್ ಆ ಪಕ್ಷಿ ಕುರುಡಿದೆ ಅಂತ. ಪಕ್ಷಿ ಕಣ್ಣು ಕಾಣಿಸೋದಿಲ್ಲ, ಇನ್ನು ಕಣ್ಣು ಕಾಣಿಸಲಾರದ ಪಕ್ಷಿಗೆ ನಾನು ಹೆಂಗೆ ತಿನ್ನಬೇಕು ನೋಡ್ರಿ. ಒಂದು ಬೆಕ್ಕಿಗೆ ತಿಳಿತದೆ, ಒಂದು ಪ್ರಾಣಿಗೆ ತಿಳಿತದೆ, ನಾವು ನೀವು ಮತ್ತು ಮನುಷ್ಯರಿದ್ದೇವೆ, ನಮ್ಗೆ ತಿಳಿತೇನೆ ರೀ. ಕಣ್ಣು ಇರಲಾರ್ದವನಿಗೆ ಮಳ ಮಳ ಮಾಡಿ ಅವನು ಕಿಶೆ ತಂದು ಏನೇನೋ ತಗೋತೇವೆ, ಅವನು ಮುಂದೆ ಏನೇನೋ ಮಾಡ್ತೇವೆ, ಒಂದು ಏನು ಎಲ್ಲ ಮಾಡ್ತೇವೆ. ಕಣ್ಣಿರ ಅವನಿಗೇನು ಕಣ್ಣಿಗೆ ಕಾಣಿಸಲಾಗಿದ್ರಿ. ಈಗ ಕಣ್ಣಿದ್ದವ್ರಿಗೆ ಅವ್ನು ಕಣ್ಣಾಗಿ ಮಣ್ಣು ಹಾಕ್ತೇವೆ ನಾವು. ಇಂಥ ಪರಿಸ್ಥಿತಿ ಅದು, ಮ್ಯಾಲೆ ನೋಡ್ತಿರ್ತಾನೆ ಒಳಗೆ ಏನೇನೋ ಮಾಡಿ ನಾವು ಅವ್ನು ಮೋಸ ಮಾಡ್ತೀವಿ, ಬಟ್ ಈ ಪ್ರಾಣಿ ಹಾಗೆ ಮಾಡಲಿಲ್ಲ. ಸ್ನೇಹಿತರೆ, ಇಂಥ ಒಂದು ಕಾನ್ಸೆಪ್ಟನ್ನು ಮಕ್ಕಳ ಹತ್ರ ಬೆಳೆಸಬೇಕು ನಾವು. ಧೈರ್ಯಶಾಲಿಯಾಗಿರಬೇಕು ಮಗು, ಪ್ರಾಮಾಣಿಕನಾಗಿರಬೇಕು, ನಮ್ರತೆಯಿಂದ ಕೂಡಿರಬೇಕು ಮಗು. ಮಗುವಿನ ಹತ್ರ ಕೋಪರೇಟಿವ್ ಭಾವನೆಗಳನ್ನು ಬರಬೇಕು, ಸಹಕಾರ ಪ್ರವೃತ್ತಿ ಅಂತೇಳಿ ಕರಿತೀವಿ, ಸಹಕಾರ ಪ್ರವೃತ್ತಿ, ಒಬ್ರಿಗೊಬ್ಬರು ಸಹಾಯ ಮಾಡ್ತಿರಬೇಕು. ಆಮೇಲೆ ಮಗುವಿನ ಹತ್ರ ಏನಿರಬೇಕು, ಕ್ರಿಟಿಕಲ್ ಥಿಂಕಿಂಗ್. ಒಂದು ಸಲ ಸಪೋಸ್ ನಿಮ್ಗೆ ಯಾರೋ ಮೋಸ ಮಾಡಿದ್ರು, ಮಳ್ಳು ಮಾಡಿದ್ರೆ ಇನ್ನೊಂದು ಸಲ ನಾವು ಅದೇ ತಪ್ಪನ್ನು ಮಾಡಬಾರ್ದು. ಆ ಕಾನ್ಸೆಪ್ಟನ್ನು ಮಕ್ಕಳ ಹತ್ರ ಹೇಳ್ಕೊಡ್ಬೇಕು. ಇದು ಬೋಧನೆಯ ಉದ್ದೇಶಗಳು ಬರ್ತಿರ್ತಾವೆ ಇವೆಲ್ಲ. ಅಂದರೆ ಹೆಂಗ್ರಿ, ಇದೊಂದು ಕತೆ ನಿಮಗೆಲ್ಲ ಗೊತ್ತಿದ್ದಿದೆ. ಯಾವುದು ಈ ಒಂದು ಕಾಗೆದು ಮತ್ತು ನರಿದು. ಒಂದು ಸಲ ಕಾಗಿ ಗಿಡದ ಮೇಲೆ ಕೂತಿರ್ತವೆ, ಅದ್ರ ಬಾಯಿಯೊಳಗೆ ಏನಿರ್ತದೆ ಒಂದು ಮೌಸದ ತುಣಕ್ಕೆ ಹಿಡ್ಕೊಂಡು ಬಂದು ಅದೇನೋ ತಿನ್ನಬೇಕಂತೇಳಿ ಬಂದಿರ್ತದೆ ಕಾಗೆ. ಮಳ್ಳ ಕಾಗಿ ನರಿ ಕೆಟ್ಟ ಕೈ ಭಾಳ ಬುದ್ಧಿವಂತ, ಭಾಳ ಹುಷಾರಿ, ಕನ್ನಿಂಗ್ ಅಂತೇಳಿ ಕರೀತಾರೆ. ನಾಯಿ ಬಂತು, ನರಿ ಬಂತು, ನರಿ ನೋಡ್ತದೆ ಏ ಕಾಗೆ ಕೂತದಲ್ಲೋ ಇಲ್ಲಿ, ಅದ್ರ ಬಾಯಿಯೊಳಗೆ ಏನದ ಮಾಂಸದ ತುಣುಕದ, ಈಗ ತಿನ್ನಬೇಕದು. ಅದಕ್ಕೆ ಕಾಗಿಗೆ ಏನಂತದೆ, ಅದು ಏ ಕಾಗೆಪ್ಪ ಏನು ಎಷ್ಟು ಚಂದ ಇದ್ದೀವೋ, ಏನು ಭಾರಿ ಚಲೋ ಇದ್ದಿ ನೋಡಪ್ಪ, ನೀ ಭಾಳ ಚಂದ ಹಾಡು ಹಾಡ್ತೀನಿ ಅಂತ ನೀನು ಹಾಡ ಕೇಳಬೇಕಾಗ್ಯದಪ್ಪ, ಒಂದು ಹಾಡ ಹಾಡು. ನಾನು ಅದು ಮರಳು ಕಾಗಿ ಹಾಡ ಹಾಡ್ತು, ಬಿಟ್ಟು ಹೊಂಟೆಲ್ಲ ಹಾಡ ಹಾಡೋದ್ರೊಳಗೆ ಮತ್ತೆ ದಣ್ಣನಾಗ ಬಾಯಂದು ಕೆಳಗೆ ಬಿತ್ತದು, ಏನು ಮಾಂಸನ ತುಣುಕ ಕೆಳಗೆ ಬೀಳೋಣ ನರಿ ಕಬ ಗಬ ಗಬ ಅಂತ ತಿಂತು ತಿಂದು ತೂ ನಿನ್ನ ನಾವು ಕಾಗ್ಯ, ನಾನು ನಿನ್ನ ಮಳ್ಳು ಮಾಡಿನಲ್ಲೆ, ನೀ ಏನು ಚಂದ ಹಾಡ್ತೀವೋ ಅಂತೇಳಿ ಹಿಂಗೆ ಹೇಳಿದ ತಕ್ಷಣ ಕಾಗಿ ಮುಖ ಸಪ್ಪು ಮಾಡಿ ಮನೆಗೆ ಹೋಯ್ತು. ನರಿ ಕುಣಿದು ಕುಣಿದು ಮನೆಗೆ ಹೋಯ್ತು ತಿಂದು. ಮತ್ತು ಈಗಿನ ಕಾಗೆ ಹಾಗೆಲ್ಲ, ಅದು ಮೊದಲಿಂದ ಕಾಗೆ ಆಗಿರ್ಬೇಕು. ಇನ್ನೊಂದು ಕಾಗೆ ಬಂತು, ಅದನ್ನು ಈ ಸಲ ಅದು ಮಾಂಸ ತಿಲ್ಲಾರ ಅದ್ರ ಅದ್ರ ಬಾಯಿಯೊಳಗೆ ಒಂದು ಬ್ರೆಡ್ ಇತ್ತು, ಬ್ರೆಡ್ ಬ್ರೆಡ್ಡಿನ ತುಣುಕ್ ತೊಗೊಂಡು ಬಾಯಿ ಅದೇ ಗಿಡದ ಮೇಲೆ ಕೂತಿರ್ತದೆ. ಮತ್ತು ಬಂತಿದ್ದು ನರಿ ಮಧ್ಯಾಹ್ನ ಒಳಗೆ. ನರಿ ಅಂತದ ಈಗ ಅದು ಮೊದಲಿಗೆ ಮೋಸ ಮಾಡೋದು, ಅದಕ್ಕೆ ನೆನಪು ಹರಿ ಇರ್ತದೆ ಅದು, ಇದು ಕಾಗಿಗೆ ಮೋಸ ಮಾಡೋ. ಮತ್ತು ಕಾಗಿದ ಎಲ್ಲ ತಿನ್ನಾಮ ಕಾಗಿ ಬಾಯಾಗ ಬ್ರೆಡ್ ಅದು. ಇದು ಬಂದೇನಂತ ಮತ್ತು ಏ ಕಾಗೆಪ್ಪಣ್ಣ ಏ ನೀ ಭಾಳ ಚಂದ ಹಾಡ ಹಾಡ್ತೀವೋ, ನೀನು ಹಾಡ ಕೇಳಿ ಭಾಳ ದಿವಸ ಆಯಿತು, ಇವತ್ತೊಂದು ಹಾಡ ಹಾಡುವಯಪ್ಪ ಅಂತ ಹೇಳ್ತಾ. ಹೌದಾ, ಅದು ಅದೇನು ಹೌದು ಅನ್ನಂಗಿಲ್ಲ, ಅದು ಮನಸ್ಸು ಹೇ ಮಗ ಮೋಸ ಮಾಡೋಕ್ಕೆ ಬಂದನಿವ, ಲಾಸ್ಟ್ ಟೈಮ ಮೋಸ ಮಾಡ್ಯಾನ ನಮ್ಮ ಮುತ್ತೆಗ, ಈಗ ನನಗೆ ಹೆಂಗೆ ಮಾಡ್ತಾ ನೀವು ಅಂತೇಳಿ ಕಾಗೆ ಏನಂತ ಆಯ್ತು ಹಾಡ ಹಾಡಬೇಕಲ್ಲ, ಅದು ಬಾಯಂದೆಲ್ಲ ತುಳಿತಂದು ಕಾಲಾಗಿ ಹಿಡಿತದೆ, ಕಾಲಾಗಿ ಹಿಡಿದು ಏಕ ಬಾರ ಏಕ ಹಾಡ ಹಾಡ್ರದು ನರಿ ಹಿಂಗೆ ಕಣ್ಣು ಕಿಸ್ಕೊಂಡು ನೋಡ್ತಾ ಹಿಂಗೆ ನಾವು ಏನು ಜಾಬಾದಾಗ್ಯದವ ಇದು ಕಾಗಿ ಹಾಡ ಹಾಡಬೇಕಾದ್ರೆ ಬಾಯಂದು ತುಣಕ್ಕೆ ತೆಗೆದು ಕಾಲಾಗಿ ಇಟ್ಕೊಂತು, ಇಲ್ಲಾಂದ್ರೆ ಬಾಯಾಗ ಇಟ್ಕೊಂಡು ಹಾಡ ಹಾಡಿದ್ರೆ ಕೆಳಗೆ ಬೀಳ್ತಿತ್ತು. ಇದು ಥೂ ನೋವು ತಿಲ್ಲಕ್ಕೆ ಸಿಗಲಿಲ್ಲಲ್ಲೋ, ಮತ್ತು ನರಿ ಕೆಟ್ಟ ಕೈ ಇಲ್ಲ. ಮತ್ತೇನಂತ ಏ ಕಾಗೆಪ್ಪಣ್ಣ ಕಾಗೆಪ್ಪಣ್ಣ ಈ ಸಲ ನೀ ಡ್ಯಾನ್ಸ್ನೂ ಮಾಡ್ತೀನಿ ಅಂತ ಪ್ರಭುದೇವ್ ಒಂದು ಸಲ ಭಾರಿ ಬ್ರೇಕ್ ಡ್ಯಾನ್ಸ್ ಹೊಡಿತಂತ, ಒಂದು ಡ್ಯಾನ್ಸ್ ಹೊಡೆದು ತೋರಿಸೋಣ, ಎದ್ರೂ ಒಂದು ಡ್ಯಾನ್ಸ್ ಹೊಡೀನಿ ಡ್ಯಾನ್ಸ್ ಯಾವುದು ಹೊಡೆದು ಡ್ಯಾನ್ಸ್ ನಾನು ಕಾಗೆಪ್ಪ ಹಾಂ ಎಸ್ ನೀ ಡ್ಯಾನ್ಸ್ ಮಾಡ್ತಿತ್ತು ಒಂದು ಡ್ಯಾನ್ಸರ್ ಮಾಡಿ ತೋರಿಸು. ನರಿ ಏನು ವಿಚಾರ ಮಾಡ್ತಾರೆ, ಡ್ಯಾನ್ಸ್ ಮಾಡೋದ್ರೊಳಗೆ ಕಾಲಂದು ಬ್ರೆಡ್ ತುಣುಕ್ಕೆ ಕೆಳಗೆ ಬಿಡ್ತದೆ ನಾನು ತಿನ್ನಬೇಕಂತೇಳಿ. ಮತ್ತು ಕಾಗೆ ಏನು ಮಾಡ್ತದೆ ಕೆಳಗಿಂದ ಅದು ಬ್ರೆಡ್ ಹಿಡ್ಕೊಂಡು ಮತ್ತೆ ಬಾಯಿಗೆ ಇಟ್ಕೊಂತಾವ, ಬಾಯಿ ಇಟ್ಕೊಂಡು ಮತ್ತೆ ಏನು ಮಾಡ್ತದೆ ಇಟ್ ವಾಸ್ ಡ್ಯಾನ್ಸಿಂಗ್ ಇನ್ ಎ ವೆರಿ ನೈಸ್ ಜಂಕ ನಕ್ಕ ಜಂಕ ನಕ್ಕ ಜಂಕ ನಕ್ಕ ನಕ್ಕ ತಳಗೆ ನಗರಿ ನೋಡಿ ನೋವು ಎಟ್ಟು ಕೈಯೋದು ಇದು ಮನಸ್ಸಿನಾಗೆ ಎತ್ತದ. ಹಾಡ ಹಾಡಿದ್ರೂ ನಾನು ತಿಳಿಲಿಲ್ಲ, ಈಗ ಡ್ಯಾನ್ಸ್ ಮಾಡಿದ್ರೂ ಮತ್ತೆ ಬಾಯಿ ಹಿಡ್ಕೊಂಡು ತಿಂತೀವಿ, ಭಾಳ ಕೈಯಾಗ್ಯದವು ಭಾಳ ಹುಷಾರಾಗ್ಯದದು. ಅವಾಗ ಕಾಗೆ ಏನಂತದ, ನೋಡಪ್ಪ ಏ ನರಪ್ಪ ನರಿ ಅಣ್ಣ ನರಿ ಭಾವು ನೀ ಏನೇ ಇದ್ರಪ್ಪ ನೀ ಹುಷಾರಿದ್ದಿ, ಬಟ್ ಇಂಥದ್ದು ಮೋಸ ಮಾಡೋದ ಕೆಲಸ ಮಾಡಬೇಡವಯ್ಯಪ್ಪ,
ಎಲ್ಲರಿಗೆ ಎಷ್ಟು ಮೋಸ ಮಾಡಿ ನೀ ಹಿಂಗೆ ಮಾಡ್ತಿ, ಸ್ವಲ್ಪ ದುಡಿದು ತಿನ್ನು, ನೀನು ಪ್ರಯತ್ನ ಮಾಡಿ ತಿನ್ನು, ಕಷ್ಟ ಮಾಡಿ ತಿನ್ನು, ಮತ್ತೊಬ್ಬರಿಗೆ ಟೋಪಿ ಹಾಕಿತೀನಿ ಬೇಡ ಅಯ್ಯಪ್ಪ, ಹಸುವಾಗ್ಯದಲ್ಲ ಬೇಡ ತಿನ್ನು, ಬೇಡ ತಿಂದ್ರೆ ನಿನಗೆ ನಾವು ಕೊಡ್ತೀವಿ, ನೀ ಮಳ್ ಮಾಡಿ ಹಿಂಗೆ ಮಾಡಿದ್ರೆ ಹೆಂಗೆ? ಅದಕ್ಕೆ ಕಾಗೆ ಏನಂತ ಅರ್ಧ ಬ್ರೆಡ್ ತುಣುಕು ಒಗಿತದೆ ಅದಕ್ಕೆ, ತೋಗಿ ತಿನ್ನು ನೀನು ಅಂತ. ಆಮೇಲೆ ಅದನ್ನು ನರಿನೇ ತಿಂತು, ಇದನ್ನೇ ತಿಂತು, ಇನ್ನು ಮುಂದೆ ನಾವು ನೀವು ಫ್ರೆಂಡ್ಸ್ ಆಗಿರೋಣ. ದಿಸ್ ಈಸ್ ಕಾಲ್ಡ್ ನೋಡಿರಿ, ಅಂದರೆ ಯಾರೋ ತಪ್ಪು ಮಾಡ್ದನ್ನ ಅವ್ರಿಗೆ ಕ್ಷಮೆ ಮಾಡಿ ಬುದ್ಧಿ ಹೇಳೋ ಕೆಲಸ. ನಾವು ಸಮಾಜದೊಳಗೆ ಮನೆಯೊಳಗೆ ಈ ರೀತಿಯಾಗಿರಬೇಕು, ಈ ರೀತಿ ಮಕ್ಕಳನ್ನು ನಾವು ಬೆಳೆಸಬೇಕು. ಇದು ಇದರ ಕಾನ್ಸೆಪ್ಟ್, ಯಾವುದೇ ಟೀಚಿಂಗು. ಮಕ್ಕಳ ಹತ್ರ ವೈಜ್ಞಾನಿಕ ವಿಚಾರ ಇರಬೇಕು. ಯಾರೋ ಹೇಳ್ಯಾರ ತಿಳ್ಕೊಂಡು ಏ ಅವ್ರು ಮಂತ್ರ ಹಾಕ್ಬಿಡ್ತಾರೆ ರೀ, ಪೆನ್ ಭಾಳ ಚಲೋದ್ರಿ, ಹೋಗಿ ತೊಗೊಂಡು ಎಕ್ಸಾಮ್ ಬರೀರಿ, ಪಾಸ್ ಆಗ್ತೀರಿ, ಹಂಗೆ ಯಾಕ್ರಿ? ಏನಿಲ್ಲರಿ, ಹಿಂಗೆ ಈ ದಿಶೆದಾಗ ಕೂತೋದ್ರಿ, ಕಾಂಗ್ ಏ ಅವು ಏನೂ ಇಲ್ಲರಿ, ಇಂಥ ಡ್ರೆಸ್ ಹಾಕೋರಿ, ಅದು ಏನೂ ಇಲ್ಲ. ವೈಜ್ಞಾನಿಕವಾಗಿ ಮಕ್ಕಳು ವಿಚಾರ ಮಾಡಿ ಯಾವುದು ಒಳ್ಳೆಯದೋ, ಯಾವುದು ಸತ್ಯದೋ, ಯಾವುದು ಅಸತ್ಯದೋ ಅದನ್ನು ನೋಡಿ ಮುಂದೆ ಹೋಗಬೇಕು ಹುಡುಗರು. ಆವಾಗ ಮಾತ್ರ ನಮ್ಮ ಬೋಧನೆಯ ಉದ್ದೇಶ ಈಡೇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಆಗಿರಬೇಕು, ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸಗೊಳ್ಳಬೇಕು, ವಿದ್ಯಾರ್ಥಿಯ ಬೌದ್ಧಿಕ ವಿಕಾಸ ಆಗಬೇಕು, ವಿದ್ಯಾರ್ಥಿಯ ಮಾನಸಿಕ ವಿಕಾಸ ಆಗಬೇಕು, ವಿದ್ಯಾರ್ಥಿಯ ಸಾಂಸ್ಕೃತಿಕ ವಿಕಾಸ ಆಗಬೇಕು, ಸಂಸ್ಕೃತಿಯ ಬಗ್ಗೆ ಗೌರವ ಇರಬೇಕು. ಯಾವುದು ದೇಶದ ಗೌರವ ಅಥವಾ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ಪ್ರತಿಯೊಂದು ಸಂಸ್ಕೃತಿ ನೋಡಿರಿ, ಉತ್ತರ ಕರ್ನಾಟಕ ಸಂಸ್ಕೃತಿ ಬೇರೆ, ಇಲ್ಲಿ ಆಹಾರ ವಿಹಾರಗಳು ಬೇರೆ, ಇಲ್ಲಿ ನಾವು ರೊಟ್ಟಿ ಊಟ ಮಾಡ್ತೀವಿ, ದಕ್ಷಿಣ ಭಾರತದವರು ಅವರು ರಾಗಿ ಮುದ್ದೆ ಬೇರೆ, ಅಲ್ಲಿದಲ್ಲಿದ್ದ ಸಂಸ್ಕೃತಿ, ಅಲ್ಲಿದಲ್ಲಿದ್ದ ಪರಂಪರೆ, ಅಲ್ಲಿದಲ್ಲಿದ್ದ ಹಬ್ಬಗಳು, ಅದಕ್ಕೆ ಗೌರವ ಕೊಡುವಂಥ ಕಾನ್ಸೆಪ್ಟ್. ನಾವೇನು ಮಾಡ್ತೀವಿ, ನಂದೇ ಕೆಂಪು, ನಂದೇ ಧರ್ಮ ಭಾರಿ, ನಂದೇ ಭಾಷೆ ಭಾರಿ, ನಾನೇ ಭಾರಿ ಅಂದ್ರೆ ಹಂಗ್ರಿ, ಹಂಗೆ ಹೇಳ್ಬಾರ್ದು. ನಿಂದು ಚಲೋ, ನಂದು ಚಲೋ, ನಾನು ಗ್ರೇಟ್, ನೀನು ಗ್ರೇಟ್, ನೀ ಗ್ರೇಟ್ ಇದ್ದಿ, ನಾ ಸುಮಾರು ಇದ್ದೀನಿ, ನಾ ಸುಮಾರು ಇದ್ದೀನಿ, ನೀ ಹಂಗಿಲ್ಲ, ನಿಂದು ಕೆಂಪು, ನಂದು ಕೆಂಪು, ಹಿಂಗೆ ಅಂದಾಗ ಮಾತ್ರ ನಾವು ಬೆಳೀತೀವಿ. ಇದು ಮಕ್ಕಳ ಹತ್ರ ಬೆಳೆಸಬೇಕು ನಾವು. ಆಮೇಲೆ ಕೋಆಪರೇಟಿವ್ ಲರ್ನಿಂಗ್, ಮಕ್ಕಳ ಹತ್ರ ಕೋಆಪರೇಟಿವ್ ಭಾವನೆಗಳನ್ನು ಬೆಳಿಬೇಕು. ಈಗ ಏನಾಗಿದ್ರಿ, ಎಲ್ಲರೂ ಸೆಲ್ಫಿಶ್. ಸೆಲ್ಫಿಶ್ ಅಂದ್ರೆ ಏನು, ಒಬ್ರಿಗೊಬ್ರು ಏನೂ ಹೇಳೋದಿಲ್ಲ. ನೆಟ್ ಫಾರ್ಮ್ ಇಟ್ಟರೆ ಫಾರ್ಮ್ ಡೇಟ್ನ ಹೇಳಂಗಿಲ್ಲ, ಫಾರ್ಮ್ ಎಲ್ಲ ತುಂಬ್ತಾರ ಅದು ಹೇಳಂಗಿಲ್ಲ, ಯಾವ ಬುಕ್ಸ್ ಓದಬೇಕು ಅದು ಹೇಳಂಗಿಲ್ಲ, ಏನು ಹೇಳಿದ್ರೆ ಮುಗಿತು. ಹೇಳೋಣ ಎಲ್ಲಿ ಎಕ್ಸಾಮ್, ಎಲ್ಲಿ ಪೋಸ್ಟ್ ಬಿಟ್ಟರೆ ಅದನ್ನು ಹೇಳಂಗಿಲ್ಲ ನಾವು, ಅಷ್ಟು ನಾವು ಸ್ವಾರ್ಥ ಆಗಿಬಿಟ್ಟಿವಿ. ಆ ಸ್ವಾರ್ಥತೆಯಿಂದ ಹೊರಗೆ ಬರಬೇಕು ವಿದ್ಯಾರ್ಥಿ, ಅದು ಅದು ಒಳ್ಳೆಯದು. ಈಗ ನೋಡ್ರಿ, ಇದು ನಾನು ಎಲ್ಲಿ ಪಶ್ಚಿಮ ಬಂಗಾಳ ಸೆಟ್ ಎಕ್ಸಾಮ್ ಬರ್ಲಿಕ್ಕೆ ಹೋಗಿದ್ದೆ, ಯಾವುದು ಯಾವ ಪಶ್ಚಿಮ ಬಂಗಾಳದೊಳಗ ಮಿಡ್ನಾಪುರ ಅಂತ ಒಂದು ಒಂದು ಊರು, ಒಂದು ಜಿಲ್ಲೆ, ಆ ಜಿಲ್ಲೆದೊಳಗೆ ಒಂದು ವಿಶ್ವವಿದ್ಯಾಲಯ, ಅದರ ಹೆಸರು ಈಶ್ವರಚಂದ್ರ ವಿದ್ಯಾಸಾಗರ್ ವಿಶ್ವವಿದ್ಯಾಲಯ, ಈಶ್ವರಚಂದ್ರ ವಿದ್ಯಾಸಾಗರ್ ವಿಶ್ವವಿದ್ಯಾಲಯ, ಆ ವಿದ್ಯಾಲಯದೊಳಗೆ ನನ್ನ ನಂಬರ್ ಬಂದಿತ್ತು. ಹೋದೆ, ಎಕ್ಸಾಮು ಬರ್ಲಿಕ್ಕೆ ಹೋಗಿದ್ದಲ್ಲ, ಅಲ್ಲಿ ಆ ಯೂನಿವರ್ಸಿಟಿಗಳು ಒಂದು ಒಂದು ಗೋಡೆ ಮೇಲೆ ಒಂದು ಒಂದು ಸಣ್ಣ ಒಂದು ಕತೆ ಬರೆದಿದ್ದರು, ಸತ್ಯ ಘಟನೆ. ಏನು ಅದ್ಭುತ ಆ ಘಟನೆ, ಆ ಕತೆ. ಒಂದು ಸಲ ಈಶ್ವರಚಂದ್ರ ವಿದ್ಯಾಸಾಗರ್ ಮತ್ತು ಅವರೊಬ್ಬರು ಗೆಳೆಯ ಫ್ರೆಂಡ್ಸ್ ಇಬ್ಬರು ಜನ ಇದ್ದರು. ಇಬ್ಬರು ಜನ ಒಂಥವ್ರು ಅರ್ಜಿ ಹಾಕಿದ್ರು ಒಂದು ನೌಕರಿಗಾಗಿ. ಅರ್ಜಿ ಹಾಕಿದ ತಕ್ಷಣ ಇಬ್ಬರಿಗೆ ಕಾಲ್ ಲೆಟ್ರ್ ಬಂದಿದ್ದು, ಇಬ್ಬರು ಜನ ಇಂಟರ್ವ್ಯೂಗೆ ಹೋಗಿದ್ದರು. ಮೊದಲು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಇಂಟರ್ವ್ಯೂಗೆ ಹೋಗ್ತಾರೆ. ಆ ಇಂಟರ್ವ್ಯೂದವರು ವಿದ್ಯಾಸಾಗರ್ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವೂರು, ಏನು ಹೆಸರು, ಏನು ಕಲ್ತಿಯಪ್ಪ, ಆಮೇಲೆ ಗಣಿತದ ಪ್ರಶ್ನೆ, ಆಮೇಲೆ ಸಂಸ್ಕೃತಿ ವಿಷಯದ ಬಗ್ಗೆ ಅವ್ರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಎಕ್ಸಲೆಂಟ್ ಆಗಿ ಎಲ್ಲ ಉತ್ತರಗಳನ್ನು ವಿದ್ಯಾಸಾಗರ್ ಅವರು ಹೇಳಿದರು. ಆಮೇಲೆ ಆಯ್ತು ಸರ್, ನೀವು ತುಂಬ ಹುಷಾರಿದ್ದೀರಿ, ತುಂಬ ಜಾಣ ಇದ್ದೀರಿ, ನಾವು ನೌಕರಿ ನಿಮಗೆ ಕೊಡ್ತೀವಿ, ಯು ಆರ್ ಸೆಲೆಕ್ಟೆಡ್, ನಿಮಗೆ ನಾವು ಆಯ್ಕೆ ಮಾಡ್ತೀವಿ. ಅವಾಗ ವಿದ್ಯಾಸಾಗರ್ ಏನು ಹೇಳ್ತಾರೆ, ಆಯ್ತು ಸರ್, ನೀವು ಕೇಳಿದ್ದೆಲ್ಲ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೀನಿ, ನಿಜ. ಆದರೆ ನನ್ನ ಜೊತೆಗೆ ಇನ್ನೊಬ್ಬ ನನ್ನ ಫ್ರೆಂಡ್ಸ್ನೂ ಬಂದನು ರೀ, ಇನ್ನೂ ಅವನು ಇಂಟರ್ವ್ಯೂ ಆಗಿಲ್ಲ, ನಂದಾದ ನಂತರ ಅವನು ಕೂಡ ಇಂಟರ್ವ್ಯೂ ಮಾಡಿ ಸರ್, ನೀವು ಅವನಿಗೆ ಕೂಡ ಪ್ರಶ್ನೆಗಳನ್ನು ಕೇಳಿರಿ, ಅವನು ನನಗಿಂತ ಬುದ್ಧಿವಂತದನ, ನನಗಿಂತ ಜಾಣದನ, ನನಗಿಂತ ಹುಷಾರದನವ. ಸೊ ಈಗ ನೌಕರಿ ಏನು ಕೊಡ್ತಿರಲ್ಲ ಈ ಪೋಸ್ಟಿಗೆ, ನನಗಿಂತ ಅವನು ಬಹಳ ಅರ್ಹತೆ ಹೊಂದಿದ ವ್ಯಕ್ತಿ ಅವನು. ಹಿಂಗೆ ಹೇಳಿದವ್ರು ಯಾರು, ಈಶ್ವರಚಂದ್ರ ವಿದ್ಯಾಸಾಗರ್, ನನಗೆ ಬೇಡ ಅವನಿಗೆ ಕೊಡ್ರಿ. ಅವಾಗ ಅವ ಇಂಟರ್ವ್ಯೂ ಕೇಳೋ ತಲೆ ಹಿಡ್ಕೊಂಡು, ಏ ಇಂಥವನು ಇದ್ದಿರಲ್ಲಪ್ಪ ಆ ಸಮಾಜದೊಳಗೆ. ಆಯಿತು, ನಿನ್ನ ಗೆಳಗನೂ ನೌಕರಿ ಕೊಡ್ತೀವಿ, ನಿನಗೂ ನೌಕರಿ ಕೊಡ್ತೀವಿ, ನೀವು ಇಬ್ಬರು ಜನ ನಿಮಗೆ ಆಯ್ಕೆ ಮಾಡ್ತೀವಿ ಅಂತೇಳಿ ಇಬ್ಬರು ಜನನ ಆಯ್ಕೆ ಮಾಡಿದರು. ಈಗ ಅವ ಭಾಳ ಸುಮಾರು ನೋಡ್ರಿ, ಅವ ಕಾಪಿ ಹೊಡೆದು ಪಾಸ್ ಆಗ್ಯಾನ್ರಿ, ಅವ್ರ ಮಾಮಂದು ವಶಿಲಚ್ಚಮ್ಮ ಚಟ್ ಪಾಸ್ ಆಗ್ಯಾನ್ರಿ, ರೊಕ್ಕ ಕೊಟ್ಟು ಪಾಸ್ ಆಗ್ಯಾನ್ರಿ, ನಾಲ್ಕು ಬರೇ ಫಿಟ್ಟಿಂಗ್ ಇಡೋದ ಇಂಟರ್ವ್ಯೂದ ಓದೇವ್ರಿ, ಬರೇ ಇದೆ. ಇನ್ನೊಬ್ಬರ ಬಗ್ಗೆ ನೀವು ನೆಗೆಟಿವ್ ಹೇಳಿ ನಾವು ಭಾಳ ಶ್ರೇಷ್ಠ ಅನ್ಸೋಕೆ ಹೋಗ್ತೀವಿ.
ನಾವು ಹಾಗಲ್ಲ, ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಪಾಸಿಟಿವ್ ಮಾತಾಡಿದ್ರೆ ಅವರು ನಿಮ್ಮ ಬಗ್ಗೆ ಪಾಸಿಟಿವ್ ಮಾತು, ಅವರು ನಿಮಗೆ ಗೌರವ ಕೊಡ್ತಿರ್ತಾರೆ. ಈ ಕಾನ್ಸೆಪ್ಟನ್ನು ಮಕ್ಕಳ ಹತ್ರ ನಾವು ಬೆಳೆಸ್ಬೇಕು. ಟೀಕೆ ಮಾಡೋದಿದ್ರೆ ಎದುರಿಗೆ ಮಾಡಬೇಕು. ನಿಮ್ಮಿಂದ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ನಾವು ಈಗ ಅರ್ಜಿ ಹಾಕಿದ್ರೆ ನೌಕರಿ ಜಾಗ ಬಿಟ್ಟರು ಒಬ್ರಿಗೊಬ್ರು ಹೇಳಂಗಿಲ್ಲ. ನಾವು ಇನ್ನು ಯಾವ ಪುಸ್ತಕ ಓದಿ ಅದನ್ನು ಹೇಳಂಗಿಲ್ಲ. ಇನ್ನು ಅವನಿಗೆ ನೌಕರಿ ಕೊಡು ಅಂತೀವಿ, ಅವನಿಗೆ ಹೊಡೋದು ನಾವು ನೌಕರಿ ತಗೋತೀವಿ, ಅವನಿಗೆ ಇಲ್ಲೇ ಬಿಟ್ಟು ನಾವು ಓಡೋವಿ ನೌಕರಿ ತಗೋತೀವಿ. ಅಂಥವ್ರು ಅದಾರಪ್ಪ, ಅಂಥವ್ರು ಈ ಎಕ್ಸಾಂಪಲ್ಗಳು ಭಾಳ ಅದ. ಹಂಗೆ ಮಾಡಬೇಡ್ರಿ ಅನ್ನೋದೇ ಇದರದ ಉದ್ದೇಶ. ಯಾವುದು ಟೀಚಿಂಗ್, ಇದು ಬರೇ ಶಾಲೆ ಓಕೆ, ಶಾಲೆಯ ಆಚೆಗೆ ನಾವು ಸಮಾಜದೊಳಗೆ ಇರ್ತೀವಿ, ಜೀವನದೊಳಗೆ ಇರ್ತೀವಿ, ನಮ್ಮದು ಡೆವಲಪ್ಮೆಂಟ್ ಆಗಬೇಕಲ್ಲ. ಈ ಗುಣಗಳು ಮಕ್ಕಳ ಹತ್ರ ಬೆಳಿಬೇಕು. ಆಮೇಲೆ ವಿದ್ಯಾರ್ಥಿ ಹತ್ರ ಇಡೀ ಜಗತ್ತೇ ನನ್ನದು ಅನ್ನೋ ಭಾವನೆ ವಿದ್ಯಾರ್ಥಿ ಹತ್ರ ಬರಬೇಕು. ದೇಶಾಭಿಮಾನ ಬೆಳೆದಿರಬೇಕು ಅವನಿಗೆ, ರಾಷ್ಟ್ರದ ಬಗ್ಗೆ ಅಭಿಮಾನ ಇರಬೇಕು, ದೇಶದ ಬಗ್ಗೆ ಅಭಿಮಾನ ಇರಬೇಕು, ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು. ಆಮೇಲೆ ವಿದ್ಯಾರ್ಥಿ ಹತ್ರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಿರಬೇಕು, ಅದಕ್ಕೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂತೇಳಿ ಕರೀತಾರೆ, ಭಾಷೆಯ ಸಾಮರ್ಥ್ಯ. ಮಕ್ಕಳಿಗೆ ಕೌಶಲ್ಯನ ನಾವು ಕಲಿಸಬೇಕು, ಕೌಶಲ್ಯ ಬೆಳೆಸಿರಬೇಕು. ಲ್ಯಾಂಗ್ವೇಜದ ನಾಲ್ಕು ಕೌಶಲ್ಯಗಳದಾವೆ. ಒಂದು ಲಿಸ್ನಿಂಗ್, LSRW, ಎಲ್ ಅಂದ್ರೆ ಲಿಸ್ನಿಂಗ್, LSS ಅಂದ್ರೆ ಸ್ಪೀಕಿಂಗ್. ಆಮೇಲೆ ರೀಡಿಂಗ್ ಆ್ಯಂಡ್ ರೈಟಿಂಗ್, ರೈಟಿಂಗ್ ಕೊನೆಗೆ ಬಂದುಬಿಡ್ತದೆ. ಇದು ಪ್ರಶ್ನೆ ಕೇಳಿದ್ರು, ಭಾಷೆಯ ನಾಲ್ಕು ಯಾವ ಕೌಶಲ್ಯಗಳು ಇವೆ? ಈ ನಾಲ್ಕು ಕೌಶಲ್ಯಗಳು. ಇದರೊಳಗೆ ಮತ್ತೆ ಎರಡು ಭಾಗ ಮಾಡ್ಯಾರವರು. ಯಾವುದು ಆ್ಯಕ್ಟಿವ್ ಕೌಶಲ್ಯ? ಯಾವುದು ಆ್ಯಕ್ಟಿವ್ ಕೌಶಲ್ಯ ಅಂದರೆ ಮಾತನಾಡುವುದು ಮತ್ತು ಬರೆಯುವುದು, ಇದು ಆ್ಯಕ್ಟಿವ್ ಕೌಶಲ್ಯ, ಆ್ಯಕ್ಟಿವ್ ಸ್ಕಿಲ್ ಅಂತ ಕರೀತಾರೆ. ಇನ್ನು ಪ್ಯಾಸಿವ್ ಸ್ಕಿಲ್ಸ್ ಯಾವುದು? ರೀಡಿಂಗ್, ರೀಡಿಂಗ್ ಮಾಡುವಾಗ ಏನು ಭಾಳ ತ್ರಾಸ ಆಗಂಗಿಲ್ಲ, ಸಾವಕಾಶ. ಆಮೇಲೆ ಕೇಳುವಾಗ ಸುಮ್ಮನೆ ಕೂತಲ್ಲ ಕೇಳ್ಕೋತಿರ್ತೀವಿ, ಹೆಣ ಕೂತಂಗೆ ಸುಮ್ಮನೆ ಕೊಡೋದು ಬರೀ ಕೇಳ್ಕೋತಿರ್ತೀವಿ, ಪ್ಯಾಸಿವ್ ನೋ ಆ್ಯಕ್ಟಿವ್ ಮಾಡೋದು. ಇನ್ನು ಇದೇ ಕೌಶಲ್ಯ ಸ್ವಲ್ಪ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಈ ನಾಲ್ಕರಲ್ಲಿ ಯಾವ ಕೌಶಲ್ಯ ರಿಸೆಪ್ಟಿವ್ ಕೌಶಲ್ಯ ಆಗಿದೆ? ರಿಸೆಪ್ಟಿವ್ ಅಂದರೆ ಕೇಳುವುದು, ಪಡೆದುಕೊಳ್ಳುವುದು, ಹಾಂ, ರಿಸೆಪ್ಟಿವ್. ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್, ಲಕ್ಷ ಕೊಡ್ರಿ, ಲಿಸ್ನಿಂಗ್ ಅಂದರೆ ಕೇಳುವುದು, ರೀಡಿಂಗ್ ಅಂದರೆ ಓದುವುದು. ಓದಿ ಜ್ಞಾನನ ಪಡಿತೀವಿ, ರಿಸೆಪ್ಟ್ ಮಾಡ್ತೀವಿ, ಸ್ವೀಕಾರ ಮಾಡ್ತೀವಿ, ನಮಗೆ ತೊಗೊತೀವಿ, ಹೊರಗಿನ ಜ್ಞಾನ ಸ್ವೀಕಾರ ಮಾಡ್ತೀವಿ. ಓದುವುದರಿಂದ ಹೊರಗಿನ ತೊಗೊತೀವಿ, ಕೇಳೋದ್ರಿಂದನು ನಮ್ಮ ಜ್ಞಾನ ಕಿವಿದೊಳಗೆ ಹೋಗಿ ಒಳಗೆ ಮನುಷ್ಯನೊಳಗೆ ಇಳಿತದೆ, ಇದು ರಿಸೆಪ್ಟಿವ್. ಇನ್ನು ಎಕ್ಸ್ಪ್ರೆಸಿವ್ ಸ್ಕಿಲ್ಸ್ ಯಾವುದು? ಸ್ಪೀಕಿಂಗ್, ಮಾತನಾಡು, ನಾವು ಮಾತಾಡಿ ಇನ್ನೊಬ್ರಿಗೆ ಮಾಹಿತಿ ಹೇಳ್ತೀವಿ ಅಥವಾ ಬರೆದು ಇನ್ನೊಬ್ರಿಗೆ ಮಾಹಿತಿ ಹೇಳ್ತೀವಿ, ಇದು ಎಕ್ಸ್ಪ್ರೆಸಿವ್ ಸ್ಕಿಲ್ಸ್. ಈ ಕೌಶಲ್ಯಗಳು ವಿದ್ಯಾರ್ಥಿ ಹತ್ರ ಬೆಳೆದಿರಬೇಕು. ಆಮೇಲೆ ವಿದ್ಯಾರ್ಥಿ ಹತ್ರ ಹೀಗೆ ಅನೇಕ ಪರಿಸರದ ಬಗ್ಗೆ ಕಾಳಜಿ ಇರಲಿ, ಸಂಸ್ಕೃತಿ, ಎಲ್ಲ ಘಟಕಗಳಿದ್ರೊಳಗೆ. ಆಮೇಲೆ ವಿದ್ಯಾರ್ಥಿ ಪಾಸ್ ಮಾಡೋದು ಉದ್ದೇಶದ ಏನ್ರಿ ಶಿಕ್ಷಕರು? ಹೌದು, ಇದರೂ ಕೂಡ ಉದ್ದೇಶ ಇದೆ. ಪರೀಕ್ಷೆ ಪಾಸ್ ಮಾಡೋದು, ಸಿಲೆಬಸ್ ಕಂಪ್ಲೀಟ್ ಮಾಡೋದು, ಇದು ಉದ್ದೇಶ. ಆಮೇಲೆ ಫಸ್ಟ್ ರ್ಯಾಂಕ್ ತರಿಸೋದು, ಇದು ಉದ್ದೇಶ ಇದೆ. ಆದರೆ ಪ್ರಮುಖ ಉದ್ದೇಶ ಅಲ್ಲ, ಇದು ಕಾಮನ್ ಉದ್ದೇಶ ಇರ್ಬೋದು. ಆ ಪ್ರಮುಖ ಉದ್ದೇಶ ಯಾವುದು? ಸೆಲ್ಫ್ ಡಿಸಿಷನ್ ಮಕ್ಕಳು ತೆಗೆದುಕೊಳ್ಬೇಕು. ಆಮೇಲೆ ಫ್ಲೆಕ್ಸಿಬಿಲಿಟಿ ಆಗಿರಬೇಕು ಮಕ್ಕಳು, ಸಮಯಕ್ಕೆ ಸಂದರ್ಭ ಸ್ವಲ್ಪ ಬದಲಾವಣೆ ಆಗಬೇಕು. ನಾವು ಕಠಿಣ ಸಮಯ ಬಂದಕ್ಕೆ ಸ್ವಲ್ಪ ನೋಡ್ರಿ, ಏ ನಾ ಟೈಟ್ ಇದ್ದೀನಿ, ನೀ ವಾಕಣಾರ ನಾ ಹಿಂಗೆ, ನೀ ಝುಕಣಾರ ನಾ ಹಿಂಗೆ, ಯಾವ ವಿಷಯನೇ ಬಂದದಲ್ಲ, ಏ ನಾ ಏನೂ ಕೇಳಂಗಿಲ್ಲ ರೀ, ಹ್ಯಾಂಗಂತ ಹೆಂಗ್ರಿ? ಸಮಯ ಸಂದರ್ಭಕ್ಕೆ ನೀವು ನಿಮ್ಮ ಎದುರಿಗೆ ಭಾಳ ಕಠಿಣ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಲಿ, ಒಂದು ಎರಡು ಹಿಂದೆ ಎರಡು ಹೆಚ್ಚು ಹಿಂದೆ ತಗೋರಿ, ಆಮೇಲೆ ಮತ್ತೆ ಪ್ರಯತ್ನ ಮಾಡಿ. ಇಲ್ಲ ಸರ್, ನನಗೊಂದು ಮಳೆ ಹೊಡೆಯೋದ ಗೋಡೆ ಒಳಗೆ ಅಂತೇಳಿ ಗೋಡೆಗೆ ಮಳೆ ಹೊಡ್ಲಿಗತ್ರಿ. ಮಳೆ ಹೊಡೆಯುವಾಗ ಹಿಂದೆ ಕಲ್ಲು ಹತ್ತನ, ಏ ನನಗೆ ಮಳೆ ಹೊಡೆಯೋದೇ ಅದಾರೆ ಸರ್ ಇಲ್ಲೇ ಅಂದ್ರೆ, ಮಳೆ ಹೊಡೆಯೋದ್ರೊಳಗೆ ಮಳೆ ಏನು ಮುರಿತದ ಅಥವಾ ಹಿಂಗೆ ಡೊಂಕ್ ಆಗ್ತದ. ಸಾರಿ ರೀ, ಇದೇ ಹೇಳಿದ್ರು ನಿಮ್ಗೆ, ಹೈದರಾಬಾದ್ಗೆ ಹೋಗಿ ಬಂದಿದ್ದು ಅವಾಗ ಆಗಿತ್ತಂದ್ರೆ ಮತ್ತೆ ಅದೇ ಆಗ್ತಿದ್ರ ಕೊರೋನಾ ಆಗಿ, ಅದು ಪೇಷಂಟ್ ಆಗತ್ತೆ, ಯಾರೋ ತೂತಿದ್ರು ಮರ ಮುಗ್ತಿದ್ರು. ಮತ್ತೆ ಪಾಸ್ ಆಗಿನ್ರಿ ನಾನು ಸೆಟ್ ಎಕ್ಸಾಮ್ ತೂ ಕಟ್ಟಬೇಡತ್ತರ ಎಲ್ಲರೂ, ಎಷ್ಟು ಸಲ ಪಾಸ್ ಆಗ್ತಿ ಹೋಗ್ತಾರೆ. ಸೋಪ ಅದರಿ, ಸಿಂಪಲ್ ಅದ, ನಾನು ಎಲ್ಲ ಅವಾಗ ಬರ್ತಿದ್ದದ, ಈಗ ಹೋಗಿ ನಾನು ಸರ್ಟಿಫಿಕೇಟನ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಮೂರು ವರ್ಷದ ಹಿಂದೆ ಅದಕ್ಕೆ ಎಷ್ಟು ಸಲ ಪರೀಕ್ಷೆ ಪಾಸ್ ಮಾಡಿದ್ರೆ ಆಗ್ತೀರಿ, ಅಷ್ಟು ಕಾನ್ಸೆಪ್ಟ್ ನಿಮ್ಮ ಹತ್ರ ಇರಬೇಕು ನೋಡಪ್ಪ. ಸಾರಿ ರೀ, ಇಲ್ಲಿಗೆ ಇದು ವಿಷಯ ನಾನು ಮುಗಿಸ್ತೀನಿ. ಇನ್ನೊಂದ್ಸಲ ಏನೇನು ಹೇಳ್ತೀನಿ ನೋಡಿರಿ, ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್, ಕಲ್ಚರಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್, ಎಮೋಷನಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್, ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಸೋಷಿಯಲ್ ಅಂದರೆ ನಾವು ಸಮಾಜದ ಒಂದು ಘಟಕ, ನಾವು ಸಮಾಜದ ಒಂದು ಭಾಗ, ನಾವು ಸಮಾಜಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಈಗ ನೋಡು, ಬಸ್ನೊಳಗೆ ಹುಡುಗರು ಕಾಲೇಜ್ಗೆ ಹೋಗೋ ಟೈಮ್ದೊಳಗೆ ಬಸ್ನ ಕೂಡ್ತಾರೆ ಅವರು,
ಒಂದು ಕೂಡು ಮಕ್ಕಳಿಗೊಂದು ಸೀಟ್ನು ಹಿಡಿದಿರ್ತಾರೆ, ಒಂದು ಆಯಿ ಮುಟ್ಟೆ ಮುದುಕ ಮುದುಕ ಬಂದು ಕೂತಿರ್ತಾರೆ, ಅವ್ರಿಗೆ ಸೀಟ್ ಕೊಡು ಅಂದ್ರೆ ಕೊಡಂಗಿಲ್ಲ, ಇಲ್ರಿ ಯಾರೋ ಬರೋರು ಅದಾರೆ, ಯಾರೋ ಬರಂಗಿಲ್ಲ ಅಲ್ಲಿ. ಮತ್ತೆ ಯಾವ್ದಾರು ಒಂದು ಯಾವ್ದು ಹಿಂಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಉದ್ದು ಕೂದಲಿದ್ದು ಯಾವ್ದಾರು ಬರ್ತಾರೆ, ಡಿಂಕ್ ಟಕ್ ಡಿಂಕ್ ಚಕ್ ಮಾಡ್ಕೊ ಬರ್ರಿ 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 ಅಲ್ಲಿ ಕೂತು ಹಿಂಗೆ ಮಾತು ಹೇಳಿದ್ರೊಳಗೆ ಅವ್ರು ಮೊಬೈಲೇ ಹರಿಸಿರ್ತಾರ, ಹಿಂದ್ರಿಗೆ ನಿಂತು ಹೋಯ್ಕೋಬೇಕು, ಇಲ್ಲೇ ಕೂತಿರ್ರಿ ಕೈ ಆಡಿಸೋರು ಯಾರೂ ಇರಂಗಿಲ್ಲ. ಹಾಗಲ್ಲಪ್ಪ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಇದೆಲ್ಲ ಟೀಚಿಂಗ್ದಿಂದ ಈಡೇರುವಂಥ ಉದ್ದೇಶಗಳು. ಫಸ್ಟ್ ರ್ಯಾಂಕ್ ತರೋದು, ಪಾಸ್ ಮಾಡೋದು, ನೌಕರಿ ಹತ್ತೋದು ಉದ್ದೇಶ ಇರ್ಬೋದು, ಆದರೆ ಆಚೆಗೆ ಬ್ರಾಡ್ ಥಾಟ್ಸ್ ಅಂತೇಳಿ ಕರಿತೀವಿ. ಈ ಎಲ್ಲ ವಿಚಾರಗಳು ಮಕ್ಕಳ ಹತ್ರ ಬೆಳೆಸುವ ಕೆಲಸ ಅಧ್ಯಾಪಕರಾದವರು. ನಾಳೆ ನೀವೆಲ್ಲರೂ ಅಧ್ಯಾಪಕರಾಗೋರು ಇದ್ದೀರಿ, ನೀವೆಲ್ಲರೂ ಪ್ರೊಫೆಸರ್ ಆಗೋರು ಇದ್ದೀರಿ, ನೀವೆಲ್ಲರೂ ಟೀಚರ್ ಆಗೋರು ಇದ್ದೀರಿ, ನೀವೆಲ್ಲರೂ ಗ್ರೇಟ್ ಫಿಲಾಸಫರ್ ಆಗೋರು ಇದ್ದೀರಿ. ನೀವು ಮಕ್ಕಳಿಗೆ ಈ ರೀತಿ ಮಾಡಿದ್ರೆ, ಈ ರೀತಿಯಾಗಿ ಬೋಧನೆ ಮುಖಾಂತರ ಇದನ್ನೆಲ್ಲ ನಾವು ಕಲಿಸಬೇಕು. ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂತೇಳಿ ಕರೀತಾರೆ. ನಮ್ಮ ಬೋಧನೆಯಿಂದ ಮಕ್ಕಳಲ್ಲಿ ಪಾಯಸ ಥಾಟ್ಸ್ ನಿರ್ಮಾಣ ಆಗಬೇಕು. ಪಾಯಸ ಅಂದ್ರೆ ಏನು? ಸಬ್ಲೈಮ್ ಅಂತೇಳಿ ಇಂಗ್ಲೀಷ್ ಒಳಗೆ ಕರೀತಾರೆ. ಸಬ್ಲೈಮ್ ಅಂದರೆ ಉನ್ನತ ವಿಚಾರಗಳು, ಶ್ರೇಷ್ಠ ವಿಚಾರ ಮಕ್ಕಳ ಹತ್ರ ಬರಬೇಕು. ನೀವು ಒಂದ್ಸಲ ಅಕ್ಕಮಹದೇವ ವಚನಗಳನ್ನು ಓದ್ರಿ, ಸಿದ್ದರಾಮರವರ ವಚನಗಳನ್ನು ಓದ್ರಿ, ಬಸವಣ್ಣನವರು, ಅವರೆಲ್ಲ ಉನ್ನತ ವಿಚಾರಗಳನ್ನು ಹೇಳದಂಥ ವ್ಯಕ್ತಿಗಳು. ಅದೆಲ್ಲ ಎಲ್ಲಿ ಓದ್ಕೋದು ಕೂಡಾದ್ರೆ ಸರ್, ಬರೀ ಸೆಟ್ ಪಾಸ್ ಆದ್ರೆ ಸಾಕು, ಸೆಟ್ ಪಾಸ್ ಆದರೆ ನಿನ್ನ ಲೈಫೇ ಸೆಟ್ ಆಗ್ತದೆ ಅಣ್ಣ. ನೀಟಾಗಿ ಕೇಳು, ನೀಟಾಗಿ ಓದು, ನೀಟಾಗಿ ಎಕ್ಸಾಮ್ ಬರಿ. ಬಿಟ್ಟು ನಾವೇನು ಮಾಡ್ತೀವಿ, ಫಾರ್ಮ್ ಬಿಟ್ಟಕ್ಕೆ ಅಪ್ಲಿಕೇಶನ್ ಹಾಕೋದು, ಮತ್ತೆ ಬಿಟ್ಟು ಬಿಡೋದು. ಅಣ್ಣ ನಾನು 3-4 ವರ್ಷನಾಗ ಇಡೀ ದೇಶ ಸುತ್ತಾಡಿ ಬಂದು ಎಕ್ಸಾಮ್ ಬರ್ತೀನಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಥಿಂಕಿಂಗ್ ಮಾಡಬೇಕು. ಸ್ವಲ್ಪ ಡಿಫ್ರೆಂಟಾಗಿ ಥಿಂಕಿಂಗ್ ಮಾಡಿದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಬಿಟ್ಟು ನಾವು ಡಿಫ್ರೆಂಟ್ ಥಿಂಕಿಂಗೇ ಮಾಡೋಂಗಿಲ್ಲ, ಹಾರ್ಡ್ ಹಾರ್ಡ್ ಅನ್ಕೋತ ಒಂದೇ ಹಾರ್ಡ್. ಅದಕ್ಕೋ 10 ಟಾಪಿಕ್ದೊಳಗೆ ಕೆಲವೊಬ್ರು ನನಗೆ ಎಲ್ಲರೂ ಫೋನ್ ಹಚ್ಚಿ, ಸರ್ ಏನು ಸರ್ ನಿಮ್ಮ ಬುಕ್ಗಳಿಗೆಲ್ಲ ಹಂಗೆ ತಪ್ಪಾಗಿದೆ ಸರ್, ಏನೋ ತಪ್ಪಾಗ್ಯದಣ್ಣ, ಕ್ಷಮ ಮಾಡಿ ಕೇಳ್ತೀನಿ, ತಪ್ಪಾಗಿದ್ದು ಕರೆ, ಏನೋ ಕಾಗುಣಿತಿಗಳು ತಪ್ಪಾಗ್ಯವ. ಇಂಗ್ಲೀಷ್ದೊಳಗೆ ಒಂದು ತಪ್ಪಿಲ್ಲ. ಇದು ಕನ್ನಡ ಮೀಡಿಯಂ ಬುಕ್ದೊಳಗೆ ಇಂಗ್ಲೀಷ್ ಕಾನ್ಸೆಪ್ಟ್ಗಳನ್ನು ಓದ್ರಿ ಸರ್, ಇಂಗ್ಲೀಷ್ ತಿಳಂಗಿಲ್ಲ, ಕನ್ನಡ ಇದು ಏನೋ ಪ್ರಥಮ ಬಾರಿಗೆ ಮಾಡ್ಲಿಕ್ಕೆ ಹೋಗಿ ಎಡವು ಬಿದ್ದೀನಿ, ಎಡವು ಬಿದ್ದಿನ ತಿಳ್ಕೊಂಡು ಸ್ವಲ್ಪ ಏನೋ ಓದೋ ಟೈಮ್ ನೀವು ಓದಿ ತಿಳ್ಕೋರಿ, 3 ಪೇಜೇ ಓದ್ರಿ, ಅಷ್ಟೇ ಓದಿದ್ರೆ 100% ಪಾಸ್, ಡೆಫಿನೆಟ್ ಪಾಸ್ ಆಗ್ತೀರಿ ತಿಳ್ಕೊಂಡು ಇದು ವಿಡಿಯೋ ಮಾಡ್ಲಾಗತ್ತೀನಿ ನಾನು. ನೀವು ನಪಾಸಾಗಿರುತ್ತೆ ವಿಡಿಯೋ ನಾ ಹೆಂಗೆ ಮಾಡ್ತೀನಿ ಹೇಳ್ರಿ, ನಪಾಸಾಗಿರೋ ತಿಳ್ಕೊಂಡು ನಾನು ಹೆಂಗೆ ಬುಕ್ಸ್ ನಿಮಗೆ ಕೊಡ್ತೀನಿ ಹೇಳ್ರಿ. ಇಲ್ಲ, ನನ್ನ ಉದ್ದೇಶ ಪಾಸಿಟಿವ್ ಇದೆ, ನೀವು ಪಾಸಿಟಿವ್ ಉದ್ದೇಶ ಇಟ್ಕೊಂಡು ಓದಬೇಕು ಪುಸ್ತಕನ. ನೀವು ಪಾಸಿಟಿವ್ ವಿಚಾರ ಇಟ್ಕೊಂಡು ನೀವು ಯಾವುದೇ ಕೆಲಸ ಮಾಡಬೇಕು. ನೆಗೆಟಿವ್ ವಿಚಾರ ಮಾಡಿದ್ರೆ ಎಲ್ಲನೇ ನೆಗೆಟಿವ್ ಕಣ್ಣಿಗೆ ಕಾಣಿಸಿದ್ರಿ. ಹಂಗೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ, ಪಾಸಿಟಿವ್ ಆಗಿರಿ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ನೀವು ವಿಚಾರಗಳನ್ನು ಮಾಡಬೇಕು. ಒಂದ್ಸಲ ಹಿಂಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು, ನಿಮ್ಗೆ ಗೊತ್ತದಲ್ಲ, ಅವರು ಲಂಡನ್ಗೆ ಹೋಗಿದ್ದರು ಆ ಟೈಮ್ದೊಳಗೆ, ಏನೋ ಬ್ರಿಟಿಷರಿದ್ದಾಗ ಏನೋ ನಡೆದಿದ್ದು, ದುಂಡು ಮೇಜಿನ ಪರಿಷತ್ತು ಏನೋ ಗೋಲ್ ಮೇಜ್ ಪರಿಷತ್ತು ಓದಕ್ಕೆ. ನಾವು ಲಂಡನ್ ಮನುಷ್ಯ, ಇಂಗ್ಲೆಂಡ್ ಮನುಷ್ಯ, ಏ ಗಾಂಧಿ, ಏ ಹುಚ್ಚ ಗಾಂಧಿ, ಏ ಭಿಕಾರಿ ಗಾಂಧಿ, ಇವೇ ಡ್ರೆಸ್ ಹಾಕ್ಕೊಂಡು ಬರ್ಲಿಕ್ಕೆ ಆಗಂಗಿಲ್ಲ ನನಗೆ, ಏ ಇಂಡಿಯಾದಿಂದ ಬಂದಿದ್ದಿ, ಇಷ್ಟು ಶ್ರೀಮಂತ ವ್ಯಕ್ತಿ ಅಂತ ಹೇಳ್ತಿ, ನೀನು ಬ್ಯಾರಿಸ್ಟರ್ ಇದ್ದೆ ಅಂತ ಹೇಳ್ತಿ, ಇಂಥ ಡ್ರೆಸ್ ಹಾಕೊಂಡು ಬರೋದು, ಯು ಫಕೀರ್ ಹಿಂಗೆ ಅಂದ ತಕ್ಷಣ ನಾವು ನೀವು ಇದ್ದೆ ಅಂದ್ರೆ ಏನು ಮಾಡ್ತಿದ್ದೆ, ಜಾಡಿಸಿ ಒದಿತಿದ್ದೆ ಅವನಿಗೆ ಒಂದು, ಇಲ್ಲಾಂದ್ರೆ ನಾವು ಎಕ್ದಮ್ ಕೋಟ್ ಹಾಕೊಂಡು ಹೋಗ್ತಿದ್ದೆ ನಾವು. ಆದರೆ ಗಾಂಧೀಜಿ ಹಂಗಿಲ್ಲ, ಗಾಂಧೀಜಿ ಕೈ ಒಂದು ಬಡಗಿ ನಿಂತು, ನಾವು ನನಗೆ ಹಿಂಗೆ ಈ ಮಗನ ತಲೆ ಹಿಡಿತಿದ್ದೆ ಅವನಿಗೆ, ಅವನಿಗೆ ಕೇಳಿದವನಿಗೆ, ಇಲ್ಲಾಂದ್ರೆ ಬೈದಿದ್ದೆವು, ಇಲ್ಲಾಂದ್ರೆ ಬೈತಿದ್ದೆವು. ಬಟ್ ಮಹಾತ್ಮ ಗಾಂಧೀಜಿ ಹಂಗಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳಿದ ಉತ್ತರ ದಯವಿಟ್ಟು ಕೇಳಿ, ಇದಕ್ಕತ್ರ ಉನ್ನತ ವಿಚಾರ. ಮಹಾತ್ಮ ಗಾಂಧೀಜಿ ಬೈದವ, ಏನಪ್ಪ ಇಷ್ಟೆಲ್ಲ ನೀನು ರಾಜವಂಶದ ಅಂತ ಹೇಳ್ತೀರಿ, ಗುಜರಾತದೊಳಗೆ ನೀವೆಲ್ಲ ಖಾನ್ದಾನ್ ಮನುಷ್ಯ, ಶ್ರೀಮಂತ ಮನುಷ್ಯ, ಸರ್ದಾರ್ ಮನುಷ್ಯ, ಈ ಥರ ಇರೋದಿರ್ತೇನು, ಚಲೋ ಡ್ರೆಸ್ ಹಾಕೊಂಡು ಬರ್ಲಿಕ್ಕೆ ನಿನಗೇನಾಗ್ಯದ ಅಂದಕ್ರೆ ಗಾಂಧೀಜಿ ಹೇಳಿದ ಉತ್ತರ ತುಂಬ ಮಾರ್ಮಿಕ. ಹೇಳ್ತೀನಿ ಉತ್ತರ ಏನದ. ಇದೇ ಪ್ರಶ್ನೆನೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅದೇ ಪ್ರಶ್ನೆನೇ. ಮುಂದೆ ದುಂಡು ಮೇಜಿ ಒಂದು ಸಲ ಹಿಂಗೆ ಅವ್ರು ಲಂಡನ್ಗೆ ಹೋದಾಗ ಕೇಳಿದ ಪ್ರಶ್ನೆ ಅವ್ರಿಗೆ, ಮಿಸ್ಟರ್ ಬಿ ಆರ್ ನಿಮ್ಗೆ ನಾಚಿಕೆ ಆಗೋದಿಲ್ಲ, ನೀವು ಬಡತನ ರಾಷ್ಟ್ರದಿಂದ ಬಂದಂಥ ವ್ಯಕ್ತಿಗಳು, ನೀವು ಹಿಂದುಳಿದ ಸಮಾಜದಿಂದ ಬಂದಂಥ ವ್ಯಕ್ತಿಗಳು, ನಿಮ್ಮ ಸಮಾಜದೊಳಗೆ ಜನರಿಗೆ ಹುಟ್ಟಿಕೊಳ್ಳಲು ಬಟ್ಟೆ ಇಲ್ಲ, ಅವ್ರು ಹೆಂಗಿರ್ತಾರೆ, ಕಡು ಬಡತನದೊಳಗೆ ಇರ್ತಾರೆ, ದರಿದ್ರನಂಗೆ ಇರ್ತಾರೆ, ಅವ್ರಿಗೆ ಏನೂ ಸೌಕರ್ಯ ಇಲ್ಲ, ನೀನು ಈ ರೀತಿಯಾಗಿ ಡ್ರೆಸ್ ಹಾಕೊಂಡು ಬರೋದು, ಇಂಥ ಸೂಟು ಬೂಟು ಟಾಯ ಪ್ಯಾಂಟು ಬೂಟು ಏನು ಡಿಗ್ನಿಟಿ, ಏನು ಈ ರೀತಿ ಬರೋದು ಇರ್ತಾನೆ, ಉಳುಗ ಜೋಳ ಇಲ್ಲ ಈ ರೀತಿ ಬರೋದು, ಎಷ್ಟು ಇನ್ಸಲ್ಟ್ ವಾಕ್ಯಗಳನ್ನು ಅಂಬೇಡ್ಕರ್ ಅವ್ರಿಗೆ ಹೇಳಿದ ತಕ್ಷಣ ಅಂಬೇಡ್ಕರ್ ಅವ್ರು ಹೇಳಿದ ಉತ್ತರ ತುಂಬ ಅದ್ಭುತ. ಅದಕ್ಕಾಗಿನೇ ಅವರೆಲ್ಲ ಗ್ರೇಟ್ ವ್ಯಕ್ತಿಗಳು, ಅವ್ರ ಪದಕ್ಕೆ ಯಾವಾಗಲೂ ನಾವು ಸಲ್ಯೂಟ್ ಹೊಡಿಲೇಬೇಕು, ಅವ್ರ ಕರ್ತೃತ್ವಕ್ಕೆ, ಅವ್ರ ಕೆಲಸಕ್ಕೆ.
ಗಾಂಧೀಜಿ ಹೇಳಿದ ಉತ್ತರ ಕೇಳಿ ಸ್ನೇಹಿತರೆ. ಗಾಂಧೀಜಿ ಹೇಳ್ತಾನೆ, ಹೌದು ಯು ಆರ್ ರೈಟ್, ನೀ ಹೇಳೋದು ಕರೆಕ್ಟ್. ನಾನು ಬಡ ರಾಷ್ಟ್ರದಿಂದ ಬಂದಿದ್ದು, ನಾನು ಶ್ರೀಮಂತ ಇದ್ದಿದ್ದೂ ಕರೆಕ್ಟ್, ನಾನು ಬ್ಯಾರಿಸ್ಟರ್ ಇದ್ದಿದ್ದೂ ಕರೆಕ್ಟ್. ಆದರೆ ಇವತ್ತು ಡ್ರೆಸ್ ಹಾಕ್ಕೊಂಡು ಯಾಕೆ ಬಂದಿಲ್ಲ ಗೊತ್ತದೇನು? ನನ್ನ ದೇಶದೊಳಗೆ ಬಡವರ ಸಂಖ್ಯೆ ಜಾಸ್ತಿ ಇದೆ, ದೀನ ದಲಿತರ ಜನರ ಸಂಖ್ಯೆ ಜಾಸ್ತಿ ಇದೆ. ಅವರಿಗೆ ಹುಟ್ಟಿದ ಅವರಿಗೆ ಹುಟ್ಕೊಳಕ್ಕೆ ಡ್ರೆಸ್ ಇಲ್ಲ. ಅವರು ಅರೆ ಬತ್ತಲದೊಳಗೆ ತಿರುಗಾಡ್ತಿರ್ತಾರೆ ನಮ್ಮ ದೇಶದೊಳಗೆ ಜನ. ಅವರಿಗೆ ಬಟ್ಟೆ ಇಲ್ಲ, ನಾನು ಮೈ ತುಂಬ ಬಟ್ಟೆ ಉಟ್ಕೊಂಡು ಬಂದರೆ ಅವ್ರಿಗೆ ಏನು ಅನಿಸ್ಬೇಕು? ನಮ್ಮೆಲ್ಲ ಜನರಿಗೆ ಅವ್ರದ್ದು ನೋವು ನನಗೆ ಹೆಂಗೆ ತಿಳಿಬೇಕು? ಅವ್ರ ಪರಿಸ್ಥಿತಿ ನನಗೆ ಹೆಂಗೆ ತಿಳಿಬೇಕು? ಅವ್ರ ನೋವು ನನಗೆ ಹೆಂಗೆ ಗೊತ್ತಾಗಬೇಕು? ನಾನೆಲ್ಲ ಡ್ರೆಸ್ ಹಾಕ್ಕೊಂಡು ಬಂದೆ. ಅದಕ್ಕೆ ನನ್ನ ಜನರಿಗೆ ಎಲ್ಲಿ ತನಕ ಬಟ್ಟೆ ಸಿಗೋದಿಲ್ಲೋ ಅಲ್ಲಿ ತನಕ ನಾನು ಹೀಗೆ ಇರ್ತೀನಿ ಅಂತ ತಿಳ್ಕೊಂಡು ನಾನು ಈ ರೀತಿ ಉಟ್ಕೊಂಡು ಬಂದಿನಲ್ಲಪ್ಪ. ಅದು ನಿನ್ನಂಗಲ್ಲ, ನಿನ್ನೇ ಸೊಕ್ಕಿನಂಗೆ ನೀ ಡ್ರೆಸ್ ಹಾಕ್ಕೊಂಡು ಬಂದಿರಬೇಕು, ನೀ ದಿಮ್ಮಕ್ಕನಂಗೆ ಮಾತಾಡಿರ್ಬೇಕು. ನಮ್ದು ಹಂಗಲ್ಲ ಅಂತ ಹೇಳ್ತಾರೆ ಗಾಂಧೀಜಿ. ಅದಕ್ಕೆ ಗಾಂಧೀಜಿ ಮಹಾನ್ ವ್ಯಕ್ತಿಗಳು. ಇನ್ನು B.R. ಅಂಬೇಡ್ಕರ್ ಅವರ ವಾಕ್ಯ ಇವ್ರಿಗಿಂತ ಅದ್ಭುತ ಉತ್ತರ. ಪ್ರಶ್ನೆ ಒಂದೇ ಇವ್ರಿಗೆ ಕೇಳ್ತಾರೆ, ನೀನು ಡ್ರೆಸ್ ಯಾಕೆ ಉಟ್ಕೊಂಡು ಬಂದಿಲ್ಲ, ಭಿಕಾರಿಂಗೆ ಯಾಕೆ ಬಂದಿದ್ದೆ, ಶ್ರೀಮಂತ ಇದ್ರು ಹೀಗೆ ಹಾಕಿದ್ದೆ ಅಂದಕ್ಕೆ ಉತ್ತರ ಅವ್ರು ಹೇಳಿದ್ದು. ಇದೇ ಮಾತು ಅಂಬೇಡ್ಕರ್ ಅವ್ರಿಗೆ ಕೇಳ್ತಾರೆ, ನೀನು ಭಾಳ ಬಡತನದವ್ರು ಇದ್ದವರು, ನಿಮ್ಗೆ ಉಡ್ಲಕ್ಕೆ ಬಟ್ಟೆ ಇಲ್ಲ, ಹಿಂಗೆ ಸೂಟ ಬೂಟ ಬಾಡಿಗೆ ಹಾಕೊಂಡು ಬಂದಿರಲ್ಲ ಅಂತಂದ ತಕ್ಷಣ ಇವ್ರು ಹೇಳಿದ ಮಾತು, ಹೌದು ನಾನು ಬಡವನೇ, ನಾನು ಬಡ ರಾಷ್ಟ್ರದಿಂದ ಬಂದವನೇ, ನಾನು ಹಿಂದುಳಿದ ಸಮಾಜದಿಂದ ಬಂದವನೇ. ಆದರೆ ನಮ್ಮ ಸಮಾಜದ ಮುಂದೆ, ನಮ್ಮ ಜನರ ಮುಂದೆ, ನಮ್ಮ ದೇಶದ ಈ ಎಲ್ಲ ಬಡವರ ಮುಂದೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಎಲ್ಲ ವ್ಯಕ್ತಿಗಳು, ಹಿಂದುಳಿದ ವ್ಯಕ್ತಿಗಳು, ಬಡ ವ್ಯಕ್ತಿಗಳು ಎಲ್ಲರೂ ನನ್ನ ಥರ ಡ್ರೆಸ್ ಹಾಕೋಬೇಕು, ನನ್ನ ಥರ ನೀಟಾಗಿರಬೇಕು, ನನ್ನ ಥರ ಬುದ್ಧಿ ಹೊಂದಬೇಕು, ನನ್ನ ಥರ ಶಿಕ್ಷಣ ಪಡೆಯಬೇಕು, ನನ್ನ ಥರ ಬೂಟ್ ಹಾಕೋಬೇಕು, ನನ್ನ ಥರ ಟೈ ಹಾಕೋಬೇಕು, ನನ್ನ ಥರ ಡಿಗ್ನಿಟಿ ಆಗಿರಬೇಕು, ನನ್ನ ಥರ ವೈಭವಶಾಲಿಯಾಗಿ ಮೆರಿಬೇಕು, ಅವರು ಗೌರವದಿಂದ ಬಾಳಬೇಕು, ಅವ್ರ ಎದುರಿಗೆ ನಾನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಅವರು ನನ್ನಂಗೆ ಆಗಲೇ ತಿಳ್ಕೊಂಡು ಈ ರೀತಿ ಡ್ರೆಸ್ ಹಾಕ್ಕೊಂಡಿದ್ದೆ. ಓ ಅಣ್ಣ, ನಿನ್ನಂಗೆ ಧಿಮಾಕ ಮಾಡೋ ಸಲುವಾಗಿ ಡ್ರೆಸ್ ಹಾಕ್ಕೊಂಡಿಲ್ಲ. ಏ ಕೊಡ್ರಿ ಚಪ್ಪಾಳೆ, ನಾವೂ ಹಾಕ್ಕೊಂಡು ಬರ್ತೀವಿ ಡ್ರೆಸ್, ನೋಡ್ಲೆ ತಿಳಿ ಹಾಕ್ಕೊಂಡು ಬರೋದು ಬಂಗ. ನಾವು ನಮ್ಮ ಮನೆಗೆ ಅದು ಬಂಗಾರ ಇಲ್ಲದ್ರೂ ಆ ಕಡೆ ಈ ಕಡೆ ತಂದು ಡುಪ್ಲಿಕೇಟ್ ಹಾಕ್ಕೊಂಡು ಎಲ್ಲ ಕಡೆ ತಿರುಗಾಡ್ದೆ. ಇಡ್ರಿ ಅವರಿಗೆಲ್ಲ ತೋರಿಸ್ಬೇಕಲ್ಲ, ತೋರಿಸಲಿಕ್ಕೆ ಹಾಕೋಬೇಡ ಯವ್ವ, ಎಲ್ಲರೆಲ್ಲ ಡುಪ್ಲಿಕೇಟ್ ಅವೆಲ್ಲ ಡುಪ್ಲಿಕೇಟ್ ಇದ್ದವ್ರು ಭಾಳ, ಬಡವರು ಬಂಗಾರ ಹಾಕ್ಕೊಂಡು ತಿರ್ಕೊಂಡು ಡುಪ್ಲಿಕೇಟ್ ಅಥವ. ಅದೇ ಶ್ರೀಮಂತರು ಡುಪ್ಲಿಕೇಟ್ ಹಾಕ್ಕೊಂಡಿದ್ರು, ಎಷ್ಟು ಚಂದ ಬಂಗಾರ ಹಾಕ್ಕೊಂಡು ಬಂದ್ರೆ. ಸಮಾಜ ಹುಚ್ಚು, ಸಮಾಜದ ಸಮಾಜಕ್ಕೆ ಏನು ಮಾಡಿದೆ, ಸಮಾಜ ನಮಗೆ ಹುಚ್ಚದ. ಇನ್ನು ಯಾವ ಹುಚ್ಚವ ಯಾವ ಶಾಣೆ ಅನ್ನೋ, ನೀನು ಬೆಳಿ, ನೀನು ಬೆಳೆದಾಗ ಎಲ್ಲನೇ ಒಳ್ಳೆಯದಾಗ್ತದೆ. ಹೆಂಗೆ ಬೆಳಿಬೇಕು ನೀನು? ಬರೀ ಕೇವಲ ಹಣದಿಂದಲ್ಲ, ಗುಣದಿಂದ ನೀನು ಬೆಳಿಬೇಕು. ನೀನು ಆದರ್ಶ ವ್ಯಕ್ತಿ ಅಂತ ಆಗಿರಬೇಕು, ಸಮಾಧಾನಿ ಆಗಿರಬೇಕು, ಅಗದಿ ಹಿಂಗೆ ಬೆಸ್ಟ್ ವ್ಯಕ್ತಿ ಆಗಬೇಕು. ಅಂದಾಗ ಮಾತ್ರ ನಾವು ಬೆಳಿತೀವಿ. ಇದು ನಮ್ಮ ಬೋಧನೆಯಿಂದ ಆಗುವಂಥ ಉದ್ದೇಶ. ಅದಕ್ಕಾಗಿಯೇ ಅಕ್ಕ ಮಾದೇವಿ ಅವಾಗೇ ಹೇಳಿದ್ದು, ಬೆಟ್ಟದ ಮೇಲೊಂದು ಮನೆಯ ಮಾಡಿದರೆ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ದಂಡೆಯೊಳಗೊಂದು ಮನೆಯ ಮಾಡಿದರೆ ನೊರೆ ತೊರೆಗೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಸ್ತುತಿ ನಿಂದನೆಗಳು ಬಂದಾಗ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ. ಎಂತ ಅದಕ್ಕೆ ನಾವು ಅವರು ಇವರು ಹಂಗಂತಾರೆ, ಗುಡ್ಡದ ಮೇಲೆ ಇದ್ದೇವು, ಅಲ್ಲಿ ಪ್ರಾಣಿಗಳು ಇರವೇ, ಪ್ರಾಣಿಗಳಿಗೆ ಅಂಜಿ ಹೆಂಗ್ರಿ? ಮನೆ ಮಾಡಿದಂದ್ರೂ ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್. ಅಡ್ಜಸ್ಟ್ ಮಾಡಲಿಲ್ಲ ಅಂದ್ರೆ ಸತ್ತು ಹೋಗ್ತೀವಿ, ಅಡ್ಜಸ್ಟ್ ಮಾಡಲಿಲ್ಲ ಅಂದ್ರೆ ಅಲ್ಲೇ ಬೀಳ್ತೀವಿ. ಸ್ವಲ್ಪ ಮತ್ತೆ ಪ್ರಯತ್ನ ಮಾಡಿರಿ, ಮತ್ತೆ ಸತತ ಏನಾದರೂ ಒಂದು ಸೋಸ್ತವ್. ಸಂತಿಯೊಳಗೆ ಮನೆ ಮಾಡಿದ್ರೆ ಸಂತಿಯೊಳಗೆ ಮಾತಾಡೋರು ಇರೋರು, ಮಾತಾಡುವಂತೂ ಇವ್ರು ಮಾತಾಡ್ತಾರ್ರಿ, ಕಿರಿಕಿರಿ ಆಗಲಿ ಇರ್ತಾರೆ, ಹಂಗೆ ಅಡ್ಜಸ್ಟ್ಮೆಂಟ್ ಇರಲೇಬೇಕು. ಸಮುದ್ರ ದಂಡೆಗೆ ಮನೆ ಮಾಡಿರಿ, ಸಮುದ್ರದ ಕರೆಯೋದು, ಸಮುದ್ರದ ನೀರಿಂದು ಲಾಟದು ಹಂಚ್ಕೋತ ಕೂತ್ರೆ ಮನೆ ಹೆಂಗೆ ಆಗ್ತದೆ? ಇಲ್ಲ, ಅದು ಸಮಾಜದೊಳಗೆ ನಿಂದೆನೂ ಬರ್ತಿರ್ತಾವೆ, ಸಮಾಜದೊಳಗೆ ನಿಮ್ಗೆ ಚಲೋನೂ ಅಂತಿರ್ತಾರೆ, ಸಮಾಜದೊಳಗೆ ಕೆಟ್ಟನು ಅಂತಿರ್ತಾರೆ. ಸಮಾಧಾನ ಆಗಿರಬೇಕು, ನಿಮ್ದು ಜೀವನ ನೀನು ರೂಪಿಸ್ಕೋಬೇಕು. ಇಂಥ ಸಾಮರ್ಥ್ಯನ ನಾವು ಟೀಚಿಂಗ್ದ ಮೂಲಕ ಬೆಳೆಸ್ಬೇಕು. ಸರ್ ಸಾಕ್ರಪ್ಪ, ಭಾಳ ಹೇಳಿರಿ, ಮತ್ತು ಮುಂದಿನ ಕನ್ಸೆಪ್ಟ್ ಮುಂದೇನು ಹೇಳಾಗತ್ತೆ ರೀ, ಎಷ್ಟೇ ಸಾಕ್ಬಿಡ್ರಿ ಹಿಂಗೆ ಯಾರು ಅಂದ್ರೂ. ಓಕೆಪ್ಪ, ನಿಮ್ಮ ಮಾತನ್ನು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ನನ್ನ ಬೋಧನೆ ಉದ್ದೇಶ ಈ ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇನ್ನೊಮ್ಮೆ ಕರುನಾಡಿಗೆ ನಮಸ್ಕಾರ. ಜೈ ಕರ್ನಾಟಕ.